ಉಪಾಯ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಯರ್ಮೂರ್ತಿ ದಿವಾಕರ. ವಾರದ ಪ್ರಥಮ ದಿನ ಭಾನುವಾರದ ಇಂದಿನ ಅವಧಿಗೆ ಸಮೃದ್ಧಿಯ ಕಡೆಯಿಂದ ಎಲ್ರಿಗೂ ಸ್ವಾಗತ. ಸೊ ನಿನ್ನೆಯ ತನಕ ನಮ್ಮ ವೈದ್ಯರಾದಂತಹ ಡಾಕ್ಟರ್ ನಾಗೇಶ್ ಅವರು ದಿನಚರ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಸೊ ನಿನ್ನೆಯ ತನಕ ಅವರು ಏನು ವಿವರಿಸಿದ್ರು ಅದು ನಮಗೆ ಫೌಂಡೇಶನ್ ತರ ಕೆಲಸ ಮಾಡ್ತದೆ. ನಾವು ಏನೇ ಮಾಡಿದ್ರು ಸಹಿತ ಒಳ್ಳೆಯ ನಿದ್ರೆ ಮತ್ತು ಒಳ್ಳೆಯ ಆಹಾರಕ್ಕಾಗಿ ಜೀವನದಲ್ಲಿ ಜೀವಿಸ್ತಾ ಇರ್ತೇವೆ. ಸೊ ನಿನ್ನೆಯ ತನಕ ಏನ್ ವಿವರಿಸಿದ್ರು ಅದು ನಮಗೆ ಫೌಂಡೇಶನ್ ಆಗಿ ಒಂದು ತಳಹದಿಯಾಗಿ ಕೆಲಸ ಮಾಡ್ತದೆ. ಸಭಾ ಆತಿಥೇಯರಂದ ಒಂದು ಅನುಮತಿಯೊಂದಿಗೆ ನೇರವಾಗಿ ಅವರಿಗೆ ಸಭೆಯನ್ನ ವರ್ಗಾಯಿಸ್ತಾ ಇದ್ದೇನೆ. ಸಭಾ ಆತಿಥೇಯರು ಕೊನೆಯಲ್ಲಿ ವಿಷಯವನ್ನ ಹೇಳ್ತಾರೆ. ಡಾಕ್ಟರ್ ನಾಗೇಶ್ ನಮಸ್ತೆ ಸರ್. ಡಾಕ್ಟರ್ ನಮಸ್ತೆ. ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ, ಮ್ಯೂಟ್ ಆಗಿದೆ. ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ದಯವಿಟ್ಟು ಮುಂದುವರಿಸಿ ಡಾಕ್ಟ್ರೆ. ವಾರದ ಪ್ರಥಮ ದಿನದ ಮುಸ್ಸಂಜೆಯ ಗೋಧೂಳಿ ಸಮಯದಲ್ಲಿ ನಮ್ಮ ಪೂಜ್ಯರ ದೇವರಾದಂತಹ ಧನ್ವಂತರಿಯವರ ಶ್ಲೋಕದೊಂದಿಗೆ ನಮಾಮಿ ಧನ್ವಂತರಿ ಮಾದಿ ದೇವಂ ಸುರಾಸುರೇ ಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧ ಔಷಧೀನಾಂ ಹಾಗೂ ಇಷ್ಟ ದೇವತೆ ಆದ ಗಣನಾಥರನ್ನು ನಮ್ಮನಿಸುತ್ತ ಹಾಗೂ ಈ ಒಂದು ಜ್ಞಾನ ನೀಡಲು ಸಹಾಯವಾಗಿರುವಂತಹ ಎಲ್ಲಾ ಗುರುವೈರ್ಯರನ್ನು ನಾನು ನಮನಗಳೊಂದಿಗೆ ಈ ದಿನಚರ್ಯದ ಸಮೃದ್ಧಿ ಅಡಿಯಲ್ಲಿ, ಸಮೃದ್ಧಿ ಎಂದೊಂದು ಫ್ಲೆಕ್ಸ್ ಅಡಿಯಲ್ಲಿ ನಾವು ಈ ದಿನಚರ್ಯದ ಕಾರ್ಯಚಟುವಟಿಕೆಯನ್ನು ತಿಳಿ ಹೇಳಿಕೊಳ್ಬೇಕಂತಹ ಒಂದು ಚಟುವಟಿಕೆಯಲ್ಲಿ ಇಂದು ಭಾಗವಹಿಸ್ತಾ ಇದ್ದೇವೆ. ಇದರಲ್ಲಿ ಮನುಷ್ಯನ ಒಂದು ಉಪಸ್ತಂಭವಾದ ಆಹಾರ, ಉಪಸ್ತಂಭ ಅಂದ್ರೆ ಸ್ತಂಭ ಅಂದ್ರೆ ಇಂಪಾರ್ಟೆಂಟ್ ಪಿಲ್ಲರ್ಸ್ ಇನ್ ಎವ್ರಿಬಡೀಸ್ ಲೈಫ್. ಈ ಸ್ತಂಭಗಳು ನಮಗೆ ಆಧಾರವಾಗಿರುತ್ತೆ. ಈ ಆಹಾರ ವಿಧಿವಿಧಾನ ಅನ್ನೋದು ಬಹಳ ಒಂದು ಪ್ರಮುಖವಾದ ಒಂದು ವಿಚಾರವಾಗಿದೆ. ಇದು ಎಲ್ಲರಿಗೂ ಬಹುಶಃ ರೂಢಿಯಲ್ಲಿ ಗೊತ್ತಾಗಿರುವಂತಹ ವಿಚಾರ, ಆದ್ರೂ ಇದನ್ನ ಒಂದು ಸಿಸ್ಟಮಿಕ್ ಆಗಿ ತಿಳ್ಕೊಳ್ಳುವಂತಹ ಹಾಗೂ ಕಾರಣ ಇದಕ್ಕೆ ಕಾರಣ ಏನಪ್ಪಾ ಅಂತಾನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ನಮ್ಮ ಈ ದಿನಚರಿಯಲ್ಲಿ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ರೋಟರಿ ನಾಗರಾಜ್ ಅವರ ಒಂದು ಕೋರಿಕೆ ಮೇರೆಗೆ ನಾವೆಲ್ಲರೂ ಬಕಾಸುರರಾಗಿ ಅತಿ ಹೆಚ್ಚು ಅಗ್ನಿಯನ್ನು ಹೊಂದಿ ಅತಿ ಹೆಚ್ಚು ಪೌಷ್ಟಿಕ ಆಹಾರವನ್ನು ಸೇವಿಸಿ ಅತಿ ಬಲದಿಂದ ಕೂಡಿ ಒಂದು ಸಮೃದ್ಧವಾದಂತಹ ಸಮಾಜವನ್ನು ಕಟ್ಟಿ ತದನಂತರ ಬಕಾಸುರನ ನಿದ್ರೆಯನ್ನು ನಿದ್ರೆ ಬಗ್ಗೆ ಜ್ಞಾನವನ್ನು ಪಡೆಯೋಣ, ಮೊದಲು ಆಹಾರದ ಜ್ಞಾನವನ್ನು ಪಡೆಯೋಣ, ಆಹಾರದ ವಿಧಿ ವಿಧಾನವನ್ನು ನಾವೆಲ್ಲರೂ ಪಡೆದುಕೊಂಡು ನಂತರ ಅಲ್ಲಿಗೆ ಹೋಗೋಣ ಅಂತ ಹೇಳಿ ನನ್ನೊಂದು ಅಪೇಕ್ಷಿಸಿದೆ. ಈಗ ವ್ಯಾಯಾಮ ಕಾಲದಲ್ಲಿ ವ್ಯಾಯಾಮ ಅನ್ನೋದನ್ನ ನಾವು ಅಳವಡಿಸ್ಕೊಂಡಿದ್ದಲ್ಲಿ ಆ ವ್ಯಾಯಾಮ ಕಾಲದಲ್ಲಿ ನಾವು ಯೋಗ ವಿಜ್ಞಾನ ತಮ್ಗೆಲ್ಲ ಗೊತ್ತಿದೆ. ನಮ್ಮ ಹಿರಿಯರಾದಂತ ಗುರುಗಳಾದಂತ ಯೋಗಿ ದೇವರಾಜ್ ಅವರು ತಮ್ಗೆ ಆಗ್ಲೇ ಇದ್ರ ಬಗ್ಗೆ ಮನನ ಮಾಡಿಕೊಟ್ಟಿದ್ದಾರೆ. ಆದ್ರೂ ತಮ್ಗೆಲ್ಲ ಒಂದು ರಿವಿಷನ್ ಆಗ್ಲಿ ಅಂತ ಹೇಳಿ ನಾನು ದಿನಚರ್ಯದ ರಿವಿಷನ್ ಬಿಟ್ಬಿಟ್ಟು ಈಗ ಯೋಗದಲ್ಲಿ ಒಂದೆರಡು ಯೋಗ ಅಂದ್ರೆ ಏನು, ಯೋಗವನ್ನು ಮಾಡೋದ್ರಿಂದ ಏನಾಗುತ್ತೆ, ಯೋಗದಿಂದ ಈಗ ನಾವು ಏನೋ ಈ ಆಹಾರ ಪದ್ಧತಿಗಳಿಗೆ ಯೋಗಕ್ಕೆ ಏನಪ್ಪ ಸಂಬಂಧ ಅಂದ್ರೆ ಎಲ್ಲವನ್ನೂ ತನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡಿರುವುದೇ ಮನಸ್ಸು. ಈ ಮನಸ್ಸು ಸರಿ ಇದ್ದಲ್ಲಿ ಮಾತ್ರ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಅಂದ್ರೆ ಈ ಪ್ರಸನ್ನ ನಮ್ಮ ಮನಸ್ಸು ಸುಂದರವಾಗಿದ್ದಾಗ, ನಮ್ಮ ಮನಸ್ಸು ಯಾವತ್ತು ಸಂತೋಷವಿದ್ದಾಗ ಮಾತ್ರ ಆಹಾರದ ಒಂದು ಸೇವಿಕೆ ಬಹಳ ರುಚಿಕರವಾಗಿರುತ್ತೆ, ಇಷ್ಟಕರವಾಗಿರುತ್ತೆ ಹಾಗೂ ಪ್ರೀತಿಪ್ರದಾಯವಾಗಿರುತ್ತೆ. ಅದಕ್ಕೆ ಈ ಯೋಗದ ಇಂಟರ್ವೆನ್ಷನ್ ಅಂದ್ರೆ ಯೋಗ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ, ಯೋಗ ಮಾಡೋದ್ರಿಂದ ನಮ್ಮ ಅನೇಕವಾದ ನರಗಳ ಕಾರ್ಯಗಳು ಅಂದ್ರೆ ವೇಗಲ್ ಸ್ಟಿಮ್ಯುಲೇಷನ್ ಅಂಡ್ ಪ್ಯಾರಾಸಿಂಪಥೆಟಿಕ್ ಆಕ್ಟಿವೇಷನ್ ಅನ್ನೋದಾಗುತ್ತೆ. ಅದರಲ್ಲಿ ಹೃದಯದ ಗತಿ ಹಾಗೂ ನಮ್ಮ ಈ ಹಾರ್ಮೋನಲ್ ಸಿಕ್ವೇಷನ್ಸ್ ಆಗ್ಲಿ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗ್ಲಿ, ಇಂಪ್ರೂವ್ಡ್ ಕಾಗ್ಯುಲೇಷನ್ ಆಗ್ಲಿ, ಈ ಎಲ್ಲಾ ತರದ ಒಂದು ಇಂಟರ್ನಲ್
ಆಕ್ಟಿವಿಟೀಸ್ ಲೈಕ್ ಇನ್ಸುಲಿನ್ ಸೆಕ್ರೆಟಿವಿಟಿ ಆರ್ ಸೆನ್ಸಿಟಿವಿಟಿ ಗ್ಲೂಕೋಸ್ ಟಾಲರೆನ್ಸ್ ಆಗಲಿ, ಇವೆಲ್ಲ ವೈದ್ಯಕೀಯ ಪದಗಳು. ಹಾಗಾಗಿ ಇದರದ್ದೆಲ್ಲ ಏನು ಅವಶ್ಯಕತೆ ಬರಲ್ಲ. ನಮಗೆ ಅತಿ ಸೂಕ್ಷ್ಮವಾಗಿ ಅಥವಾ ಸ್ಥೂಲವಾಗಿ ಗೊತ್ತಾಗಿರ್ಬೇಕಾದಂದ್ರೆ ಈ ರಕ್ತನಾಳಗಳ ಆರೋಗ್ಯ, ನಮ್ಮ ಸೆರೆಬ್ರೋವಾಸ್ಕ್ಯುಲರ್ ಡಿಸೀಸ್ ಅಂದ್ರೆ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನು ದೂರ ಇಡೋದು, ಹಾಗೂ ಇಡೀ ಶರೀರದ ಒಂದು ಸಮತೋಲನವನ್ನು ಕಾಪಾಡೋದೇ ನಮ್ಮ ಮನಸ್ಸು. ಮನಸ್ಸಿನಲ್ಲಿ ಏನಾದರೂ ಒತ್ತಡ ಬಿದ್ದಿದ ತಕ್ಷಣ ಅದರಲ್ಲಿ ಏನಾಗುತ್ತೆ, ಅತಿಯಾದ ಒಂದು ಚಟುವಟಿಕೆ ಆಗಿ ಕಾರ್ಟಿಸೋಲ್ ಅನ್ನೋ ಒಂದು ಹಾರ್ಮೋನ್ ಉತ್ಪಾದನೆ ಮಾಡಿ ಇದು ಎಲ್ಲಾ ಇಲ್ಲಿಂದ ಈ ಕಾರ್ಟಿಸೋಲ್ ಜಾಸ್ತಿ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅದ್ರ ಪ್ರಮಾಣಕ್ಕಿಂತ ಜಾಸ್ತಿ ಆದ ಪಕ್ಷದಲ್ಲಿ ನಮಗೆ ಬೇರೆ ಬೇರೆ ಕಾಯಿಲೆಗಳನ್ನ ಉಂಟು ಮಾಡಕ್ಕೆ ಶುರು ಮಾಡುತ್ತೆ. ಎಪಿನೆಫ್ರಿನ್ನು, ಅಡ್ರಿನಲಿನ್ನು, ಹಾರ್ಟ್ ರೇಟ್ ಜಾಸ್ತಿ ಆಗಿ ಇವೆಲ್ಲ ಆಗೋದ್ರಿಂದ ಮುಖ್ಯವಾಗಿ ಈ ಕಾಯಿಲೆ ಕಾರಣ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಈ ವ್ಯಾಯಾಮ ಕಾಲದಲ್ಲಿ ಯೋಗವನ್ನು ರೂಢಿಯಲ್ಲಿ ತಂದಿಟ್ಕೊಂಡಲ್ಲಿ ನಮ್ಮ ಮುಂದಿನ ಕಾರ್ಯ ಚಟುವಟಿಕೆ ಆದ ಇಡೀ ದಿನದ ಕಾರ್ಯಚಟುವಟಿಕೆ ಒಂದು ಲವಲವಿಕೆಯಿಂದ ಕೂಡಿರುತ್ತೆ ಅಂತ ಹೇಳ್ಬಿಟ್ಟು ಹೇಳೋ ಇಚ್ಛೆ ಬಯಸ್ತೇನೆ. ಈಗ ಯೋಗ ಅನ್ನೋದು ಇಟ್ ಈಸ್ ನಾಟ್ ಎ ವರ್ಕ್ಔಟ್ ಸೆಷನ್, ಅಂದ್ರೆ ಯೋಗ ಅನ್ನೋದು ವ್ಯಾಯಾಮ ಅಲ್ಲ. ಯೋಗವನ್ನ ನಾವು ಹೇಗೆ ಒಂದು ಬಹಳ ಸರಳವಾಗಿ ಹೇಳ್ಬೋದಾದ್ರೆ, ಈಗ ನಾವು ಈಗ ಒಂದು ಚಪಾತಿ ಅಂತ ಮಾಡ್ತೇವೆ ಖಾದ್ಯ ವಸ್ತು. ಅದು ಈ ಚಪಾತಿ ಮಾಡ್ಬೇಕಾದ್ರೆ ಮೊದ್ಲೇನ್ ಮಾಡ್ತೀವಿ, ಒಳ್ಳೆ ಗೋಧಿ ಆರಿಸ್ತೀವಿ, ಗೋಧಿನ ತಂದು ಕ್ಲೀನ್ ಮಾಡ್ತೀವಿ. ಆ ಗೋಧಿನ ತಂದು ಕ್ಲೀನ್ ಆದ್ಮೇಲೆ ಅದನ್ನ ಪುಡಿ ಮಾಡ್ತೀವಿ. ಪುಡಿ ಮಾಡಿದ್ರೆ ಪುಡಿ ಆದ್ಮೇಲೆ ಅದಾದ ನಂತರ ಅದನ್ನ ಜರಡಿ ಆಡಿಬಿಟ್ಟು ಅದಕ್ಕೆ ಹದವಾಗಿ ನೀರು ಸೇರಿಸಿ ನಾದ್ತೀವಿ. ನಾದದ ಮೇಲೆ ಅದು ಒಂದು ಹದಕ್ಕೆ ಬಂದಾಗ ಅದನ್ನ ಬೇಯಿಸೋ ಪ್ರಯತ್ನ ಮಾಡಿ ಚೆನ್ನಾಗಿ ಬೆಂದ ನಂತರ ಮಾತ್ರ ಅದು ಚಪಾತಿ ಅನ್ನಿಸ್ಕೊಳ್ಳುತ್ತೆ, ಹೊರತು ಇಲ್ಲದಿದ್ದಲ್ಲಿ ಅದು ಅರೆ ಬಂದ ಚಪಾತಿ. ಆಗ ಆಮೇಲೆ ಅದು ರುಚಿಸೋದು ಅಷ್ಟಾಗಿ ಇರೋದಿಲ್ಲ. ಹಂಗೆ ಯೋಗದಲ್ಲಿ ಏನಾಗಿದೆ ಅಂದ್ರೆ, ಯೋಗ ವಿಜ್ಞಾನದಲ್ಲಿ ಅಷ್ಟಾಂಗ ಯೋಗಗಳ ಎಲ್ಲ ಮಾಡಿದಾಗ ಮಾತ್ರ ನಾವು ಸಮಾಧಿಗೆ ಹೋಗಕ್ಕೆ ಸಾಧ್ಯ ಇದೆ. ಈ ಸಮಾಧಿಯೇ ನಮ್ಮ ಎಲ್ಲರ ಗುರಿಯಾಗಿರಬೇಕು ಯೋಗದಲ್ಲಿ. ಸಮಾಧಿಯನ್ನು ಬಿಟ್ಟು ಬರೀ ನಾನು ಆಸನವನ್ನು ಮಾಡುತ್ತೇನೆ ಅಂದ್ರೆ ಇದು ಯೋಗದಲ್ಲಿ ಯಾವ ಕಾರಣಕ್ಕೂ ಅಪೂರ್ಣತೆಯನ್ನು ಹೊಂದುತ್ತೆ. ಈ ಸಾಮಾನ್ಯವಾಗಿ ಈಗಿನ ಜಗತ್ತಲ್ಲಿ ಆಧುನಿಕ ಜಗತ್ತಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಆಸನಕ್ಕೆ ಬಂದು ಎಲ್ಲರೂ ನಿಲ್ತಾರೆ. ಆಸನದಲ್ಲಿ ತಮ್ಮ ಯೋಗವನ್ನು ರೂಪಿಸ್ಕೊಳ್ಳಕ್ಕೆ ಹಾಗೂ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ತಮ್ಮೆಲ್ಲರಲ್ಲೂ ಒಂದು ವಿನಂತಿ, ತಾವೆಲ್ಲರೂ ಯೋಗವನ್ನು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡು ಅದರಲ್ಲಿರುವಂತಹ ಧ್ಯಾನ ಮತ್ತು ಸಮಾಧಿ ಕಡೆಗೆ ತಮ್ಮೆಲ್ಲರೂ ಗುರಿ ಇಟ್ಕೊಂಡು ತಾವಿದನ್ನ ಮಾಡಬೇಕು ಅಂಥೇಳಿ, ತಾವೆಲ್ಲ ಇದನ್ನ ಮಾಡಬೇಕು ಅಂಥೇಳಿ ನನ್ನ ಒಂದು ಆಸೆ. ಈ ಯೋಗದಲ್ಲಿ ಈಗ ಹೆಂಗೆ ನಾವು ಚಪಾತಿ ಮಾಡಬೇಕಾದ್ರೆ ಸುಮಾರು ಕಾರ್ಯಚಟುವಟಿಕೆಗಳಾಗಿ ಕೊನೆಯಲ್ಲಿ ಅದು ಚಪಾತಿ ಅಂತ ಅನಿಸ್ಕೊಳ್ಳುತ್ತೆ, ಹಾಗೆ ಈ ಯೋಗದ ಪರಿಪೂರ್ಣತೆಗಳನ್ನು ಕಾಣಬೇಕಾದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಹಾಗೂ ಧ್ಯಾನ ಹಾಗೂ ಸಮಾಧಿ, ಇಷ್ಟನ್ನು ಈ ಅಂಗಗಳನ್ನ ನಾವು ಅರ್ಥ ಮಾಡಿಕೊಂಡಲ್ಲಿ ಮಾತ್ರ ಯೋಗದ ಪರಿಪೂರ್ಣತೆಯನ್ನು ಕಾಣಬಹುದು. ಈ ನಿನ್ನೆ ನಾನು ಹೇಳಿದೆ ನಿಮ್ಗೆಲ್ಲರಿಗೂ ಏನಂತ, ಯಮ ನಿಯಮದ ಬಗ್ಗೆ ಹೇಳಿದೆ. ಯಮ ಅಂದ್ರೆ ಅಂದ್ರೆ ಈ ಯಮಗಳಲ್ಲಿ ಡೋಂಟ್ಸ್ ಅಂತ ಒಂದು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಯಾವ್ದನ್ನ ನಾವು ಮಾಡದೆ ಇದ್ದಲ್ಲಿ ನಾವು ನಮ್ಮ ಸಮಾಜದ ಜೊತೆ ಸಹಬಾಳ್ವಿತ್ವದಲ್ಲಿ ಉಳಿಸ್ಕೊಂಡು ಹೋಗ್ಬೋದು ಅಂತ ನಾವು ಹೇಳ್ಬೋದು. ಹಾಗೆ ನಾವು ಇನ್ನೂ ಒಂದು ನೀಟಾಗಿ ಹೇಳ್ಬೇಕಾದ್ರೆ, ಯಾವ ಒಂದು ಕಾರ್ಯಚಟುವಟಿಕೆಯಿಂದ ಯಾರ ಮನಸ್ಸನ್ನು ನೋಯಿಸ್ತೇನೆ ಇದ್ದು, ನಮ್ದು ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ ಅಡಾಪ್ಟೇಷನ್ ಅನ್ನೋದೇನಿದೆ, ನಾವು ಅಹಿಂಸಾ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ ಎಲ್ಲವನ್ನೂ ಮಾಡೋದ್ರಿಂದ, ಇದ್ರ ಬಗ್ಗೆ ನಿನ್ನೆ ನಾನು ಹೇಳಿದ್ದೇನೆ, ಹಾಗಾಗಿ ನಾನು ಇನ್ ಡೀಟೇಲ್ ಆಗಿ ಹೋಗಕ್ಕೇನು ಹೋಗಲ್ಲ. ತಾವೆಲ್ಲರೂ ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ಅಭ್ಯಾಸ ಮಾಡಿದಲ್ಲಿ ಯೋಗದ ಒಂದು ಜ್ಞಾನ ತಮ್ಮಲ್ಲೂ ಹೆಚ್ಚುತ್ತೆ, ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಯೋಗಿ ದೇವರಾಜ್ ಅವರ ಕ್ಲಾಸ್ಗಳಿಗೆ ಬಹಳ ಶಿಸ್ತಾಗಿ ತಾವು ನಡ್ಕೊಂಡು ಗಮನವಿಟ್ಟು ಕೇಳ್ಕೊಂಡು ಈ ಯಮ ಹಾಗೂ ನೆಕ್ಸ್ಟ್ ಅದ ಯೋಗ ಯಮ ಆದ್ಮೇಲೆ ಬರುವಂತದ್ದು ಈ ನಿಯಮಗಳು. ಈ ನಿಯಮಗಳಂದ್ರೆ ನಮ್ಮ ಯಾವ ಒಂದು ಜೀವನದ ಚೌಕಟ್ಟಿನಲ್ಲಿ ನಾವು ಹೋದ ಪಕ್ಷದಲ್ಲಿ ಜೀವನದ ಸರಳತೆ, ಜೀವನದ ಸಂತೋಷತೆ, ಜೀವನದ ನಮ್ಗೆ ಈ ತಪ್ಪ ಇದು ಏನು ಒಳ್ಳೆತನಗಳು ಕಾಣ್ತವೆ, ಅದಕ್ಕೆ ನಾವು ನಿಯಮಗಳು ಅಂತೀವಿ. ಈ ನಿಯಮದಲ್ಲಿ
ಸ್ವಚ್ಛ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪರಿಧ್ಯಾನ, ಈ ಎಲ್ಲಾ ವಿಚಾರಗಳನ್ನು ಹೊಂದಿರುತ್ತೆ ನಮಗೆ ನಿಯಮದಲ್ಲಿ. ಈ ನಿಯಮಗಳನ್ನೆಲ್ಲ ನಾವು ಮಾಡಿದಾಗ ಜೀವನದಲ್ಲಿ ನಾವು ಅದರದ ಫಲವತ್ತತೆಗಳನ್ನು ಕಾಣುತ್ತೀವಿ, ಹಾಗೂ ಸಂತೋಷವಾಗಿರುವಂತಹ ಒಂದು ಬುನಾದಿಯನ್ನು ಹಾಕುತ್ತೀವಿ. ಈ ಸಂತೋಷದ ಬುನಾದಿಯೇ ನಮಗೆ ಮುಂದೆ ಆಹಾರ ಸೇರಬೇಕಾಗ್ಲಿ, ಆಹಾರ ಸೇರದಿರಬೇಕಾಗ್ಲಿ ಮುಖ್ಯ ಕಾರಣ ಆಗುತ್ತೆ. ಈಗ ಯಾವುದೋ ಒಂದು ದುಃಖದ ವಿಚಾರ ಕಂಡಾಗ ಯಾರಿಗಾದ್ರೂ ಆಹಾರ ಸೇರುತ್ತಾ? ಸೇರಲ್ಲ. ಸೊ ಮನಸ್ಸು ಎಷ್ಟರ ಮಟ್ಟಿಗೆ ತನ್ನ ದೇಹದ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸುತ್ತಂದ್ರೆ ಮನಸ್ಸಿಲ್ಲದೆ ದೇಹದ ಯಾವ ಒಂದು ಕಾರ್ಯಚಟುವಟಿಕೆಗಳು ಆಪ್ಟಿಮಮ್ ಲೆವೆಲ್ಸ್ ಅಲ್ಲಿ ಆಗುವುದಿಲ್ಲ. ಅದಕ್ಕೆ ನಾವೆಲ್ಲರೂ ಈ ವ್ಯಾಯಾಮ ಕಾಲದಲ್ಲಿ ಯಮ ನಿಯಮ ಪ್ರಾಣಾಯಾಮ, ಈ ಪ್ರಾಣಾಯಾಮ ಬಂದಾಗ ತಮ್ಮೆಲ್ಲರಿಗೂ ಏನ್ ತಿಳಿಸ್ಬೇಕಂತ ಹೇಳ್ತಿದ್ದಾನೆ ಅಂದ್ರೆ, ಇನ್ ದ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಆಫ್ ದ ವೈರಲ್ ಫೀವರ್ ಆರ್ COVID-19, ಇದನ್ನೆಲ್ಲರೂ ತಮ್ಗೆ ಬಹಳ ಏನು ಚಿತ್ತವೃತ್ತಿ ನಿಧೋ ಇದೇನಾಗಿದೆ, ತಮ್ಮ ಚಿತ್ತವನ್ನೆಲ್ಲ ಕದಲಿ ಇಟ್ಬಿಟ್ಟಿರುವಂತಹ ವಿಚಾರ, ಇತ್ತಿನ ವಿಚಾರ ಇದು ಈ COVID-19 ಅನ್ನೋ ಒಂದು ವಿಚಾರ. ಸೊ ಚಿತ್ತ ಇದನ್ನ ಯಾವ ಕಾರಣಕ್ಕೂ ತಮ್ಮ ಚಿತ್ತಗಳನ್ನ ಕದಲಿಕ್ಕೆ ಬಿಡಬೇಡಿ. ಅಂತ ಒಂದು ದೊಡ್ಡ ವಿಚಾರವೇನಲ್ಲ. ನಾವು ನಮ್ಮ ಶರೀರವನ್ನು ಸದೃಢವಾಗಿಟ್ಕೊಂಡು ಆಹಾರ ಪದ್ಧತಿಯನ್ನು ಪಾಲಿಸಿದಲ್ಲಿ ನಮ್ಮ ಈ ವೈರಾಣು ನಮ್ಗೇನು ಅಷ್ಟಾಗಿ ಹಾನಿಕರವಾದಂತದ್ದೇನಲ್ಲ. ಆದ್ರೆ ನಮ್ಮ ಸರ್ಕಾರ ಏನೊಂದು ರೂಪರೇಷೆಗಳನ್ನು ಹಾಕಿದೆ ಅದನ್ನ ನಾವು ಪಾಲಿಸ್ಕೊಂಡು ಸಹಕಾರ ಕೊಟ್ಕೊಂಡು ಇದರ ಒಂದು ಜಯತ್ವವನ್ನು ಪಡೆಯಕ್ಕೆ ಎಲ್ಲರೂ ಮುಂದಾಗೋಣ ಅಂತ ಹೇಳಿ, ಈ ಪ್ರಾಣಾಯಾಮ ಅನ್ನೋದು, ಪ್ರಾಣಾಯಾಮ ಅಂತ ಹೇಳಿ ನಾವೇನಂತೀವಿ, ಈ ತಮ್ಗೆಲ್ಲರೂ ಗೊತ್ತಿದೆ ಪ್ರಾಣ ಮಹಾಸತ್ವಸ್ ಅಂದ್ರೆ ಇಟ್ ಈಸ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಈ ರೆಸ್ಪಿರೇಟರಿ ಸಿಸ್ಟಮ್ನ ಈ ವೈರಸ್ಸು ಅಥವಾ ಈ ವೈರಾಣು ಅಟ್ಯಾಕ್ ಮಾಡುತ್ತೆ ಅಥವಾ ತನ್ನ ಒಂದು ಗುರಿ ಇಟ್ಕೊಂಡು ಅಲ್ಲಿ ತನ್ನ ಮಲ್ಟಿಪ್ಲಿಕೇಶನ್ ಆಗ್ಲಿ ಮಾಡುವುದಂತೂ ಉಂಟಂತ ಹೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಕ್ಕೆ ಇದನ್ನ ನಾವು ಈ ಇದನ್ನ ಅಂತ ಇದಕ್ಕೊಂದು ಪ್ರಾಮುಖ್ಯತೆ ಅಂತ ಇದಕ್ಕಂತ ಕೊಡ್ತಾ ಇರೋದಿಲ್ಲ. ಸುದೀರ್ಘವಾದ ನಮ್ಮ ಒಂದು ಶರೀರ ಸುದೀರ್ಘವಾದ ಆರೋಗ್ಯದಿಂದ ಇರ್ಲಿ ಅಂತ ಹೇಳಿ ಈ ಪ್ರಾಣಾಯಾಮವನ್ನು ನಾವು ಎಲ್ಲರೂ ಪಾಲಿಸ್ಬೇಕಾಗುತ್ತೆ. ಪ್ರಾಣಾಯಾಮದಲ್ಲಿ ಏನೇನಾಗುತ್ತೆ ಅದರಲ್ಲಿ ನಮ್ಗೆ ಪ್ರಾಣಾಯಾಮದಲ್ಲಿ ಬಹಳಷ್ಟು ಪರಿಗಳಿದೆ. ಪ್ರಾಣಾಯಾಮ ಪರಿಗಳೆಲ್ಲ ನಾವು ಇಲ್ಲಿ ನಿಮ್ಗೆ ವಿವರವಾಗಿ ಹೇಳುವಂತದ್ದು ಏನು ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಮ್ಮ ಯೋಗಿ ದೇವರಾಜ್ ಅವರೆಲ್ಲ ತಮ್ಗೆ ಹೇಳಿರ್ತಾರೆ. ನಾನು ಹೇಳೋದಿಷ್ಟೇ, ದ ಫಿಸಿಯೋಲಾಜಿಕಲ್ ಆಕ್ಟಿವಿಟಿ ಆಫ್ ದಿ ಪ್ರಾಣಾಯಾಮ. ಈಗ ಪ್ರಾಣ ಮಹಾಸ್ರೋತಸ್ಸಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಮನುಷ್ಯನು ಈ ನಮ್ಮ ಪರಿಸರದಲ್ಲಿ ಇರುವಂತಹ ಗಾಳಿಯ ಒಂದು ಮಿಕ್ಸ್ಚರ್, ಆಕ್ಸಿಜನ್ ಹಾಗೂ ಇನ್ನಿತರ ಸೂಕ್ಷ್ಮ ಎಲಿಮೆಂಟ್ಸ್ಗಳೆಲ್ಲ ಸೇರಿರುವಂತಹ ಗಾಳಿಗಳನ್ನ ನಾವು ಸುದೀರ್ಘವಾಗಿ ತಗೊಂಡು ಸುದೀರ್ಘವಾಗಿ ಬಿಡುವಂತಹ ಒಂದು ಪ್ರತಿಕ್ರಿಯೆ ಹಾಗೂ ನಿಯಮಗಳನ್ನು ಅಳವಡಿಸಿಕೊಂಡು ಮಾಡುವಂತಹ ವಿಧಿವಿಧಾನಗಳನ್ನೇ ಪ್ರಾಣಾಯಾಮ ಅಂತ ನಾವು ಹೇಳ್ತೀವಿ. ಈ ಇದರಲ್ಲಿ ಅನೇಕ ಥರ ಇದೆ, ಅನುಲೋಮ ವಿಲೋಮ ಅವೆಲ್ಲ ಇದೆ, ಅದನ್ನ ಅದರಲ್ಲಿ ಹೇಳಿಕೊಡ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ತನ್ನ ಪರಿವಿಲ್ಲದೆ ಈ ಉಸಿರಾಟವನ್ನ ನಾವು ಸಿಸ್ಟಮೆಟೈಸ್ ಮಾಡುವಂತಹ ಒಂದು ಕಾರ್ಯನೇ ನಾವು ಅದಕ್ಕೆ ಪ್ರಾಣಾಯಾಮ ಅಂತೀವಿ. ಈಗ ತಾವೆಲ್ಲರೂ ನೋಡ್ಬೋದು, ಒಬ್ಬ ಆರ್ಮಿ ಪರ್ಸನಲ್ ಬಂದ ಅಂದ್ರೆ ಅವನೊಂದು ನಡೆಯುವ ಶೈಲಿನೇ ಬೇರೆ, ಅವ್ನು ಯಾವಾಗ್ಲೂ ಲೆಫ್ಟ್ ರೈಟೇ ಇರುತ್ತೆ. ಪೊಲೀಸರು ಬಂದಾಗ ನಮಸ್ಕಾರ ಮಾಡೋದು ಅವ್ರದ್ದು ಒಂದು ವಿಧಿ ಶೈಲಿನೇ ಬೇರೆ ಇರುತ್ತೆ. ಇದೆಲ್ಲ ಎಲ್ಲಿಂದ ಬರುತ್ತೆ? ದಟ್ ಇಸ್ ಅನ್ ಆಟೋಮೆಟಿಕ್ ರಿಫ್ಲೆಕ್ಸ್. ಆಟೋಮೆಟಿಕ್ ರಿಫ್ಲೆಕ್ಸ್ ಅಂದ್ರೆ ಇದನ್ನ ಅವರು ಜೀವನದಲ್ಲಿ ರೂಢಿಯಾಗಿ ಮಾಡಿಕೊಂಡು ತಮಗ ಪರಿವಿಲ್ಲದೆ ಅದ್ರ ಕೆಲಸ ಅದು ಮಾಡಿಬಿಡುತ್ತೆ. ಸೊ ವೆನ್ ಎವರ್ ದೇ ವಾಕ್ ಇನ್ ಅ ಪರ್ಟಿಕ್ಯುಲರ್ ಪೊಸಿಷನ್, ಯು ಕ್ಯಾನ್ ಐಡೆಂಟಿಫೈ ದೆಮ್ ಟು ಬಿ ದ ಪೀಪಲ್ ಆಫ್ ಆರ್ಮಿ. ಆತರ ಈ ಪ್ರಾಣಾಯಾಮವನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ತಾ ಹೋದಲ್ಲಿ ನಮ್ಮ ಪ್ರಾಣ ಮಹಾಶ್ರೋತಸ್ಸು ತನ್ನ ದಿನನಿತ್ಯ ಕಾರ್ಯವನ್ನ ಬಹಳ ಆಪ್ಟಿಮಮ್ ಲೆವೆಲ್ಸ್ ವರೆಗೂ ಮಾಡುತ್ತೆ. ರೆಗ್ಯುಲೇಷನ್ ಆಫ್ ದ ವೈಟಲ್ ಗ್ಯಾಸಸ್ ಈಸ್ ಡನ್ ಥ್ರೂ ಪ್ರಾಣಾಯಾಮ. ಇದು ಅಭ್ಯಾಸ. ಈ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕಾದ್ರೆ ಈ ನಮ್ಮ ಪರಿಸರದಲ್ಲಿ ಇರುವಂತಹ ಗಾಳಿಯ ಒಂದು ಎಕ್ಸ್ಚೇಂಜಸ್ ಏನಿದೆ ಇದನ್ನ ಮಾಡುವಂತಹದ್ದು ಒಂದು ವಿಧಿವಿಧಾನದಲ್ಲಿ ರೆಗ್ಯುಲೇಷನ್ ಆಗುತ್ತೆ. ಇದು ಈ ಥೊರಾಸಿಕ್ ಕ್ಯಾವಿಟಿ ಅನ್ನೋದು ಏನು ಮನುಷ್ಯನಲ್ಲಿ ಇರುತ್ತಲ್ಲ, ಅಂದ್ರೆ ಶ್ವಾಸದ ಒಂದು ಈ ಲಂಗ್ಸ್ ಅಂತ ಏನಿರ್ತೀವಿ, ಲಂಗ್ಸ್ ಪಕ್ಕದಲ್ಲಿ ಇರುವಂತಹ ಮೂಳೆ,
ಉರಹ ಅಂತೀವಿ ನಾವು ಅದಕ್ಕೆ, ಅದರದ್ದು ಪೂರ್ತಿ ಕಂಪ್ರೆಷನ್ ಅಂಡ್ ಡಿಕಂಪ್ರೆಷನ್, ಕಂಪ್ರೆಷನ್ ಮತ್ತೆ ಡಿಕಂಪ್ರೆಷನ್ ಆಫ್ ದಿ ಪ್ರೆಷರ್ ಬ್ರಿಂಗ್ಸ್ ಅಬೌಟ್ ಇನ್ಕ್ರೀಸ್ ಬ್ಲಡ್ ಫ್ಲೋ ಟು ಹಾರ್ಟ್ ಲಂಗ್ಸ್ ಅಂಡ್ ಇಂಟರ್ನ್ ಬ್ರೈನ್ ಅಂಡ್ ಹಾರ್ಟ್. ಇದು ಏನಾಗುತ್ತೆ, ನಾವು ಉಚ್ಛ್ವಾಸ ಹಾಗೂ ನಿಶ್ವಾಸಗಳನ್ನ ಬಹಳ ಶಿಸ್ತಿನಿಂದ ಒಂದು ಗಮನವಿಟ್ಟು ಮಾಡೋದ್ರಿಂದ ಅದರಲ್ಲಿರುವಂತಹ ಎಲ್ಲಾ ಗಾಳಿಗೂ ಹೊರಗೆ ಉಪಯುಕ್ತವಾಗಿರುವಂತಹ ಗಾಳಿ ಒಳಗೆ ಬರುತ್ತೆ, ಉಸಿರು ತಗೊಂಡು ತದನಂತರ ಅಲ್ಲಿಂದ ಬಂದಿರುವಂತಹ ಗಾಳಿ ಹೊರಗೆ ಹೋಗುತ್ತೆ. ಇದು ನಾವು ಗಮನವಿಟ್ಟು ಮಾಡಿದಾಗ ಅಂದ್ರೆ ನಮ್ಗೆ ಗೊತ್ತಿಲ್ಲದಂಗೆ ಅದು ಆಗ್ತಾನೆ ಇರುತ್ತೆ, ರೆಸ್ಪಿರೇಟರಿ ಏನ್ ಆಕ್ಟಿವಿಟಿ ಇರುತ್ತೆ ನಮ್ಗೆ ಗೊತ್ತಿಲ್ಲದಂಗೆ ಆಗ್ತಾ ಇರುತ್ತೆ. ಆದ್ರೆ ನಮಗ್ ಗೊತ್ತಿದ್ದು ಮಾಡದಲ್ಲಿ ನಾವು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡುವಂತ ಪ್ರಯತ್ನನೆ ಪ್ರಾಣಾಯಾಮ. ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಗೆಲ್ಲರಿಗೂ ಹೇಳಿದೆ ಈಗಾಗ್ಲೇ ಏನೇನ ಅದರಿಂದ ಉಪಯೋಗ ಬರುತ್ತೆ ಅಂತ ಹೇಳಿದೀನಿ. ಸೊ ಈ ಕಾಂಟೆಕ್ಸ್ಟ್ ಅಲ್ಲಿ ಯಾವ ನಮ್ಮೆಲ್ಲರಿಗೂ ಒಂದು ಹೆದರಿಕೆ ಇದೆ, ಈ ವೈರಾಣು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನೇ ಅಟ್ಯಾಕ್ ಮಾಡುತ್ತೆ ಅಂತ ಖಂಡಿತವಾಗಿಯೂ ಇಲ್ಲ. ನಾವು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ನ ಬಹಳ ಸ್ವಚ್ಛವಾಗಿ ಹಾಗೂ ಬಹಳ ಆರೋಗ್ಯಪೂರ್ಣವಾಗಿ ಇಟ್ಕೊಂಡಲ್ಲಿ definitely it doesn't allow any of the viranos to come and settle there and damage your particular organs. ಈ ಪ್ರಾಣಾಯಾಮ ಮಾಡೋದ್ರಿಂದ ನೀವು ಆ ಒಂದು ಸ್ಥಾನಕ್ಕೆ ಪ್ರಾಣವಾಶ್ರೋತಸ್ಗೆ ಏನೇನು ಅವಶ್ಯಕ ಬೇಕಾಗಿರುವಂತಹ ಗ್ಯಾಸಸ್ ಕೊಟ್ಟು ಸುಧೀರವಾಗಿ ಹಾಗೂ ಆರೋಗ್ಯವಾಗಿ ಬೆಳೆಸಿರ್ತೀರಾ, ಅದು ತನ್ನ ಬ್ರೀತ್ ಕಂಟ್ರೋಲ್ ಹಾಗೂ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್ ಮಾಡೋದ್ರಿಂದ ಆರೋಗ್ಯವನ್ನು ಪಡೆದಿರುತ್ತೆ. ಹಾಗಾಗಿ ಈ ಕಾಂಟೆಕ್ಸ್ಟ್ ಅಲ್ಲಿ ತಾವು ಪ್ರಾಣಾಯಾಮವನ್ನ ಸ್ವಲ್ಪ ಗಮನವಿಟ್ಕೊಂಡು ಮಾಡಬೇಕಾಗುತ್ತೆ. ಈ ಪ್ರಾಣ ಆದ್ಮೇಲೆ ಪ್ರತ್ಯಾಹಾರ, ಆಮೇಲೆ ಧಾರಣ, ಧ್ಯಾನ, ಸಮಾಧಿ, ಇದು ಮುಂದಿನ ವಿಚಾರಕ್ಕೆ ಬರೋಣ. ಈಗ ನಾವು ಯಮ ನಿಯಮಗಳನ್ನ ಪಾಲಿಸೋದ್ರಿಂದ ನಮ್ಮ ಆಹಾರ ವಿಧಿವಿಧಾನಕ್ಕೆ ಒಂದು ಬುನಾದಿಯನ್ನ ಹಾಕೋತೀವಿ. ಯಾಕಂದ್ರೆ ಮನಸ್ಸಿನ ಯೋಚನೆಗಳು ಬಹಳ ಆಳದಿಂದಿರುತ್ತೆ, ಇಡೀ ಶರೀರದ ಮೇಲೆ ಪರಿಣಾಮ ಹೊಂದುವಂತಹ ಯೋಚನೆಗಳಾಗುತ್ತೆ. ಅದಕ್ಕೆ ನಾವು ಅದನ್ನ ಒಂದು ಯಾವುದನ್ನ ಮಾಡಬಾರದು, ಯಾವುದನ್ನ ಮಾಡಬೇಕು ಅನ್ನೋದು ಯಮ ನಿಯಮಗಳು ತೋರಿಸಿದಾಗ ನಾವು ಮುಂದಿನ ಒಂದು ದಿನಚರಿ ಕೆಲಸವಾದ ಆಹಾರ ವಿಧಿವಿಧಾನದಲ್ಲಿ ಹೋದ್ರೆ ಆಹಾರ ವಿಧಿವಿಧಾನದಲ್ಲಿ ನಾವು ಏನಪ್ಪ ಮಾಡಬೇಕು, ನಾವು ಈ ಆಹಾರ ಮೂಲ ಜೀವನವನ್ನು ಆರೋಗ್ಯವಾಗಿ ಇಟ್ಕೊಂಡು ಹೋಗ್ಬೇಕಾದ್ರೆ ಆಹಾರ ಅನ್ನೋದು ಒಂದು ಮೂಲ ಸ್ತಂಭ ಅಥವಾ ಉಪಸ್ತಂಭಗಳೆಲ್ಲ ಒಂದಾಗಿರುತ್ತೆ. ಇದರಿಂದ ನಮ್ಮ ಶರೀರದ ಎಲ್ಲಾ ಧಾತುಗಳು ಕೊನೆಯಲ್ಲಿ ಏನಾಗುತ್ತೆ, ತಮ್ಮ ದಿನನಿತ್ಯ ಚಟುವಟಿಕೆ ಮಾಡಬೇಕಾದಲ್ಲಿ ಅದಕ್ಕೆ ಬೇಕಾಗಿರುವಂತಹ ಬಯೋ ಎನರ್ಜಿ ಅಂದ್ರೆ ಈ ಶರೀರಕ್ಕೆ ಬೇಕಾಗಿರುವಂತಹ ಬಯೋ ಎನರ್ಜಿಯನ್ನು ಒದಗಿಸುವಂತಹ ಒಂದು ಕಾರ್ಯ ಚಟುವಟಿಕೆ ಆಹಾರವಾಗಿರುತ್ತೆ. ಸೊ ನಾವು ನಮ್ಮ ಸ್ಥಾನಿಕವಾಗಿ ಅಂದ್ರೆ ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲಲ್ಲಿ ನಮ್ಮ ಎಲ್ಲೆಲ್ಲಿ ಇರುವಂತದ್ರಲ್ಲಿ ಈ ಆಹಾರವನ್ನು ಕಂಡುಕೊಂಡು ಆಹಾರದಿಂದ ಸೂಕ್ತವಾದ ಅಂದ್ರೆ ಟೋಟಲ್ ಯೂಸ್ಫುಲ್ನೆಸ್ ಆಫ್ ದ ಫುಡ್ ಪಾರ್ಟಿಕಲ್ಸ್ ಅವೈಲಬಲ್ ಅಟ್ ದಟ್ ರೀಜನ್. ಈಗ ತಮ್ಗೆಲ್ಲ ಗೊತ್ತಿದೆ, ಈಗ ನಾವು ಮೈಸೂರಲ್ಲಿ ಇದ್ದ ಪಕ್ಷದಲ್ಲಿ ರಾಗಿ ಬೆಳೆಯುವಂತಹ ಒಂದು ಪ್ರಾಂತ್ಯ, ಈ ರಾಗಿಯಿಂದ ಮಾಡಿರುವಂತಹ ಖಾದ್ಯ ವಸ್ತುಗಳು, ಅಕ್ಕಿಯಿಂದ ಮಾಡಿರುವಂತಹ ಖಾದ್ಯ ವಸ್ತುಗಳನ್ನು ನಾವು ಉಪಯೋಗಿಸಿ ನಮ್ಮ ಶರೀರಕ್ಕೆ ಇದೊಂದು ಬಯೋ ಎನರ್ಜಿ ಕೊಡುವಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ನಾವು ಆಹಾರ ವಿಧಿ ವಿಧಾನದಲ್ಲಿ ತೊಡಗಿಸ್ಕೋಬೇಕು. ಅದು ಬಿಟ್ಬಿಟ್ಟು ನಾವು ಈ ಮೈಸೂರಲ್ಲಿ ಇದ್ಕೊಂಡು ನಾವು ಸೋಯಾಬೀನ್ ತಿಂದೆ ಅದು ತಿಂದೆ ಇದು ತಿಂದೆ ಅಂತ ಹೇಳಿ ಮಾಡುದಂತದ್ದಲ್ಲ. ನಮ್ಮ ಒಂದು ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನ್ ಬೇಕಾಗಿರುತ್ತೆ ಅಂತದನ್ನ ದೇವರು ನಮ್ಗೆ ಅಲ್ಲಿ ಬೆಳೆಸ್ಕೊಟ್ಟಿದ್ದಾನೆ. ಅಂದ್ರೆ ನೀವೇನ್ ಬೇರೆ ತಿನ್ಲೇಬಾರ್ದ ಅಂತ ಅರ್ಥ ಅಲ್ಲ, ಯಾವತ್ತಾದ್ರೂ ತಿನ್ಬಹುದು, ಆದ್ರೆ ಅದೇ ನ್ಯೂಟ್ರಿಷನ್ ವ್ಯಾಲ್ಯೂ ಉಳ್ಳಂತದ್ದು ಇಲ್ಲಿ ಸಿಗಬೇಕಾದ್ರೆ ನೀವು ಅಲ್ಲಿಂದ ಬೇರೆ ಕಡೆಯಿಂದ ತರಿಸಿ ತಿನ್ನುವಂಥದ್ದೇನು ಅವಶ್ಯಕತೆ ಇರಲ್ಲ. ಈಗೇನಾಗ್ಬಿಡುತ್ತೆ, ಈ ಇತ್ತಿತ್ತಲಾಗಿನ ಒಂದು ಲೈಫ್ ಸ್ಟೈಲ್ಸ್ ಅಲ್ಲಿ ಓ ಮಿಲೆಟ್ಸ್ ತಿಂದ್ರೆ ನಾವು ಬಹಳ ಚೆನ್ನಾಗಿರ್ತೀವಿ ಅನ್ನೋದೊಂದು ಎಲ್ಲರೂ ತಿಳ್ಕೊಂಡಿರ್ತಾರೆ. ಬಟ್ ಎಲ್ಲರಿಗೂ ಗೊತ್ತಿರಲ್ಲ ರಾಗಿನೂ ಒಂದು ಮಿಲೆಟ್ ಅಂತೇಳಿ. ಸೊ ಹಾಗಾಗಿ ನಾವು ನಮ್ಮಲ್ಲಿ ಸುತ್ತಮುತ್ತಲಿನ ಜಗತ್ತಿನಲ್ಲಿ ಸಿಗುವಂತಹ ಆಹಾರ ಪದ್ಧತಿಗಳನ್ನು ಅಳವಡಿಸ್ಕೊಂಡು ನಮ್ಮ ಒಂದು ಆಹಾರ ಕ್ರಿಯೆ ಆಹಾರ ಪದ್ಧತಿಗಳನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಯಾವ ಆಹಾರ ತಿಂದಿದ್ರಿಂದ ನಮ್ಮ ಶರೀರಕ್ಕೆ ಬಯೋ ಎನರ್ಜಿ ನೀಡಿ ತನ್ನ ಕಾರ್ಯವನ್ನು ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೋ ಅದನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ. ಈಗ ಈ ಬಯೋ ಎನರ್ಜಿ ಅಂದ್ರೆ ಆಹಾರ ರೂಪದಲ್ಲಿ ನಮ್ಗೆ
ಕೆಲವು ಎಸೆನ್ಷಿಯಲ್ ಕಮೋಡಿ ಎಸೆನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಪ್ರೋಟೀನ್ ಆಗ್ಲಿ, ಕಾರ್ಬೋಹೈಡ್ರೇಟ್ಸ್ ಆಗ್ಲಿ, ಫ್ಯಾಟ್ಸ್ ಆಗ್ಲಿ, ಮಿನರಲ್ಸ್, ವಿಟಮಿನ್ಸ್ ಮತ್ತೆ ನೀರು, ಇದು ತಗೊಳ್ಳೋದು, ಇದು ಎಲ್ಲ ಕೊಡುವಂತದ್ದೇ ನಮ್ಗೊಂದು ಆಹಾರ ವಿಧಿಯ ಪ್ರಾಮುಖ್ಯತೆ. ಇದು ಹೇಗಪ್ಪ ಅಂತ ಹೇಳಿದ್ರೆ, ಈ ಎಲ್ಲಾ ಅಂಶಗಳನ್ನು ಒಳಗೊಂಡು ನಮ್ಮ ಶರೀರದ ಮೂಲ ಧಾತುಗಳನ್ನ, ಆಮೇಲೆ ಬಲವನ್ನ ಹಾಗೂ ತುಷ್ಟಿಯನ್ನ ಹಾಗೂ ಆರೋಗ್ಯವನ್ನ ಇವನ್ನೆಲ್ಲ ಕಾಪಾಡುವಂಥದ್ದೇ ನಮ್ಮ ಆಹಾರ. ಈ ಆಹಾರವನ್ನು ಏನಾಗುತ್ತೆ ಅಂದ್ರೆ, ಆಹಾರವನ್ನು ನಾವು ತಗೊಂಡಾಗ ನಾವು ಎಲ್ಲರೂ ಬಹಳ ಸಿಂಪಲ್ ಆಗಿ ಆಹಾರವನ್ನು ತಿಂದು ಬಿಡ್ತೇವೆ. ತಿಂದ ತಕ್ಷಣ ಅದು ಆರೋಗ್ಯ ಇದು ಡೈಜೆಷನ್ ಆಗುತ್ತೆ ಅಂದ್ರೆ ದೀಪನ ಪಾಚನ ಆಗಿ ಒಳಗಡೆ ಸೇರುತ್ತೆ ಅಂತ ಹೇಳಿ ಒಂದೆರಡು ಸೆಂಟೆನ್ಸ್ ಅಲ್ಲಿ ಹೇಳಿ ಮುಗಿಸ್ಬಿಡ್ತೇವೆ. ಆದ್ರೆ ತಮ್ಮೆಲ್ಲರಿಗೂ ಕೆಲವೆಲ್ಲ ಒಂದು ಮಾಹಿತಿಗಳನ್ನು ತಿಳಿಸ್ತಾನೆ. ತಾವು ಯಾವಾಗ್ಲೂ ಈ ಆಹಾರ ವಿಧಿಯಲ್ಲಿ ನಾವು ತಗೋಬೇಕಾದ್ರೆ ಫಸ್ಟ್ ಅದನ್ನ ನಾವು ಮುಖದಲ್ಲಿ ಅಂದ್ರೆ ಬಾಯಲ್ಲಿ ಅಗಿದು ಈ ಎಂಜಲ್ ಎಂಬ ಎಂಜಲ್ ಅಂದ್ರೆ ಸಲೈವ ಜೊತೆ ಮಿಕ್ಸ್ ಮಾಡಿ ತದನಂತರ ಹೋದಾಗ ಫಸ್ಟ್ ಸ್ಟೇಜ್ ಆಫ್ ಡೈಜೆಷನ್ ಶುಡ್ ನಾಟ್ ಬಿ ಡಿಪ್ರೈವ್ಡ್. ಈಗ ಏನಾಗ್ಬಿಡುತ್ತೆ, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ಎಲ್ಲೋ ಹೋಗ್ತಾರೆ ಘಟ ಘಟ ಅಂತ ಕುಡಿತಾರೆ, ಅದ್ರ ಸಲೈವ ಜೊತೆ ಮಿಕ್ಸ್ ಆಗಲ್ಲ, ಅದ್ರದ್ದು ಫಸ್ಟ್ ಸ್ಟೇಜ್ ಆಫ್ ಏನು ಫಸ್ಟ್ ಸ್ಟೇಜ್ ಆಫ್ ದ ಡೈಜೆಷನ್ ಇಟ್ ಸೆಲ್ಫ್ ಇಸ್ ಡಿಪ್ರೈವ್ಡ್ ಅಂದ್ರೆ ಮೊದಲನೇ ಹಂತನೆ ನಾವು ಆ ಆಹಾರ ಪಚನ ಆಗಕ್ಕೆ ಬಿಟ್ಟಿರಲ್ಲ. ಆ ಅಪಚನವಾಗಿರುವಂತಹ ಆಹಾರನೇ ಆಮಕ್ಕೆ ಮೂಲ. ಆಮ ಅಂದ್ರೆ ಅನ್ಡೈಜೆಸ್ಟೆಡ್ ಫುಡ್. ಇದೇನ್ ನಮ್ಮ ಶರೀರದೊಳಗಡೆ ಹೋಗುತ್ತೆ ಅದು ಪರಿಪೂರ್ಣತೆಯಾಗಿ ಪಚನ ಶಕ್ತಿ ಆಗದೇನೆ ಅದು ಅಪಕ್ವವಾದಾಗ ಅದು ಆಮವಾಗಿ ಪರಿಣಾಮತ್ತೆ. ಸೊ ಇದೇನಾಗುತ್ತೆ ಅಂದ್ರೆ, ಇದಕ್ಕೆ ಇದು ಇಂಥದ್ದೆಲ್ಲ ಆಗಬಾರದು ಅಂತ ಹೇಳಿ ನಮ್ಮ ಆಚಾರ್ಯರಾದ ಚರಕರು, ವಾಗ್ಭಟರು ಇವರೆಲ್ಲ ದಿನಚರ್ಯದಲ್ಲಿ ಆಹಾರ ವಿಧಿ ವಿಧಾನವನ್ನು ಹೇಳಿದ್ದಾರೆ. ಆಹಾರ ವಿಧಿ ವಿಧಾನವನ್ನು ವಿಶೇಷವಾಗಿ ಏನು ಈಗ ಏನಾಗಿದೆ ಅಂದ್ರೆ, ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ದಿನನಿತ್ಯ ಮಾಡುವ ಕಾಡುವ ಚಟುವಟಿಕೆಗಳ ಒಂದು ಆವರೇಜ್ ಆಕ್ಟಿವಿಟೀಸ್ ಎಲ್ಲ ಬಹಳ ವರ್ಷಗಳಿಂದ ಏನಾಗಿರುತ್ತೆ ಅದನ್ನೆಲ್ಲ ಕೂಡ ಹಾಕೊಂಡು ಬಂದಿರುತ್ತೆ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಇಂದ ನಮ್ಗೆ ಏನಾಗಿದೆ ಇವೆಲ್ಲ ಸರ್ ಇದೆಲ್ಲ ನಮ್ಗೆ ಗೊತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಇದನ್ನ ಒಂದು ನೀಟಾಗಿ ಹೇಳೋದ್ರಿಂದ, ತಾವೆಲ್ಲ ಇದನ್ನ ನೀಟಾಗಿ ಮಾಡ್ತೀರಾ ಒಂದು ಉದ್ದೇಶದಿಂದ ಈ ಪ್ರಯತ್ನ ಆಗಿರುತ್ತೆ. ಈ ಆಹಾರ ವಿಧಿ ವಿಧಾನದಲ್ಲಿ ಪ್ರಥಮವಾಗಿ ನಾವು ಏನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಆಹಾರಗಳನ್ನ ಹೇಗೆ ನಾವು ತಗೊಳ್ತಾ ಇದ್ರು ಅಂದ್ರೆ, ಈಗ ಆಹಾರ ಯಾವಾಗ್ಲೂ ನಮ್ಮ ಹಿರಿಯರು ಏನ್ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ ಹಿರಿಯರು ಅಪಸಪ ಬಿಸಿಯಾಗಿರೋದು ಚೆನ್ನಾಗಿರೋದು ಊಟ ಮಾಡಿ, ಬಿಸಿಯಾಗಿರೋದು ಊಟ ಮಾಡಿ. ಬಿಸಿಯಾಗಿರೋದ್ರ ಊಟ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆಹಾರ ನಮ್ಮ ಶರೀರದ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಶರೀರದ ಉಷ್ಣತೆ ಅಂದ್ರೆ ಬಾಡಿ ಟೆಂಪರೇಚರ್ ಪಡೆಯೋದಕ್ಕೆ ಏನ್ ಶ್ರಮ ವಹಿಸ್ಬೇಕಾಗಿಲ್ಲ. ಹಾಗೂ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈ ನಾವು ಸುಪೋಷ್ಣವಾಗಿ ತಿಂದಿದ್ದ ಪಕ್ಷದಲ್ಲಿ ಇದರಲ್ಲಿ ಬ್ಯಾಕ್ಟೀರಿಯಾಸ್ ಆಗಿ ಇರಲ್ಲ. ಹಾಗೂ ಇದು ಅಗ್ನಿ ಅಂದ್ರೆ ನಮ್ಮ ಅನ್ನದ ಇದು ಜಠರ ನಮ್ಮ ಏನ್ ಡೈಜೆಷನ್ ಕೆಪಾಸಿಟೀಸ್ ಅಲ್ಲಿ ಏನು ಇರುತ್ತೆ ಇದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೂ ವಾತಾಮಲೋಮನ ಹಾಗೂ ಕಫ ಅನ್ನೋದನ್ನೆಲ್ಲ ಅಲ್ಲಿ ಕರಗಿಸುತ್ತೆ. ಈ ಆಹಾರ ವಿಧಿ ನಾವು ಉಷ್ಣ ಅಂದ್ರೆ ಸುಪೋಷ್ಣವಾದ ಬಿಸಿಯಾದ ಅನ್ನ ತಿನ್ನೋದ್ರಿಂದ ನಮ್ಗೆ ಇನ್ಕ್ರೀಸ್ ಇನ್ ಸಲೈವ ಅಂಡ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಆರ್ ಅಚೀವ್ಡ್ ಫಾರ್ ದ ನೆಕ್ಸ್ಟ್ ಫುಡ್ ಐಟಮ್ಸ್ ಟು ಬಿ ರಿಸೀವ್ಡ್. ಇದು ಆಗುತ್ತೆ. ಈ ಆಹಾರ ಅಂದ್ರೆ ಬರೀ ನಾವು ಅಗು ತಿನ್ನೋದು ಒಂದನ್ನೇ, ಇದನ್ನ ಉಷ್ಣವಾಗಿರ್ಬೇಕಾ, ನೀರು ಕುಡಿಬೇಕಾದ್ರೆ ಹೇಗಿರ್ಬೇಕು ಅನ್ನೋದು ಸಾಮಾನ್ಯವಾಗಿ ತಮ್ಮಲ್ಲಿ ಬರುವಂತಹ ಒಂದು ಪ್ರಶ್ನೆ. ಆಯುರ್ವೇದದಲ್ಲಿ ಸುಖೋಷ್ಣವಾದ ನೀರನ್ನ ದಯಮಾಡಿ ಎಲ್ಲರೂ ಕುಡೀರಿ ಅಂತ ಹೇಳ್ತಾರೆ. ಇದರಲ್ಲಿ ಬಹಳವಾದ ಅರ್ಥಗರ್ಭಿತವಾದ ಒಂದು ಮಾತಿದ್ದು ಏನಂದ್ರೆ, ಹಿಂದಿನ ಕಾಲದಲ್ಲಿ ಪೋರ್ಟಬಲ್ ವಾಟರ್ ಅಂದ್ರೆ ಕುಡಿಯುವ ನೀರನ್ನ ಯೋಗ್ಯತೆ ಬಗ್ಗೆ ಯಾರು ಅಷ್ಟಾಗಿ ಯೋಚನೆ ಮಾಡ್ತಿರ್ಲಿಲ್ಲ. ನಾವು ನೀರನ್ನು ಕಾಯಿಸಿದಾಗ ಅದರಲ್ಲಿ ಇರುವಂತಹ ಕ್ರಿಮಿಗಳೆಲ್ಲ ಸತ್ತೋಗ್ತಾ ಇತ್ತು. ಸತ್ತೋದಾಗ ನಿಮ್ಗೆ ಅದರಲ್ಲಿ ಇರುವಂತಹ ಗುಣಗಳು ಬರೀ ಒಳ್ಳೆ ಗುಣಗಳೇ ಇರ್ತಾ ಇದ್ದಿದ್ರಿಂದ, ಆಮೇಲೆ ಇದು ಬಿಸಿನೀರು ಕುಡಿಯೋದ್ರಿಂದ ಇನ್ನೊಂದು ಏನ್ ಆಗ್ತಾ ಇತ್ತು ಅಂದ್ರೆ, ನಮ್ಮೆಲ್ಲರಿಗೂ ನಮ್ಮ ಜಠರಾಗ್ನಿ ಅಂದ್ರೆ ಆಹಾರ ಪಚನ ಮಾಡುವಂತಹ ಒಂದು ಗ್ಯಾಸ್ಟ್ರಿಕ್ ಜ್ಯೂಸ್ ಅದು ಚೆನ್ನಾಗಿ ಸಿಕ್ರೇಟ್ ಆಗುತ್ತೆ ಅನ್ನೋದು ಒಂದು ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಅದಕ್ಕೆ ಈ ನಮ್ಮ ನೀರು ಕುಡಿಯೋದು ಒಂದು ಹ್ಯಾಬಿಟ್ ಅಲ್ಲಿ ಏನಿದೆ ಅದು ಬಿಸಿಯಾದ ಅಂದ್ರೆ ಸುಪೋಷ್ಣವಾಗಿರ್ಬೇಕು ಡ್ಯೂರಿಂಗ್ ಅಂಡ್ ಆಫ್ಟರ್ ಮೀಲ್ಸ್. ಸೊ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನ ಅದಕ್ಕೆ ಒಂದು ಪರಿಗಳಿದೆ
ಅದನ್ನ ಹೇಗೇಗ್ ಮಾಡ್ಬೇಕು ಅಂತೇಳಿ ಅದೆಲ್ಲ ನಮ್ಗೆ ತುಂಬಾ ಡೀಟೇಲ್ ಆಗಿ ಏನು ಬೇಕಾಗಿಲ್ಲ. ನಾವು ಇಷ್ಟನ್ ಮಾತ್ರ ಗಮನದಲ್ಲಿ ಇಟ್ಕೋಬೇಕು, ಆಹಾರ ಮಧ್ಯವಾಗ್ಲಿ ಆಹಾರ ಹಂತದಲ್ಲಾಗ್ಲಿ ನಾವು ಈ ಬಿಸಿನೀರನ್ನ ಅಂದ್ರೆ ಸುಕೋಷ್ಣವಾದಂತಹ ಒಂದು ನೀರನ್ನ ಕುಡಿಯುವಂತಹ ಒಂದು ಹ್ಯಾಬಿಟ್ ಇಟ್ಕೋಬೇಕು. ಅದಕ್ಕೆ ಅದು ಇಲ್ಲಾಂದ್ರೆ ಅದನ್ನ ನಾವು ಶಾಸ್ತ್ರೋಕ್ತವಾಗಿ ಮಾಡ್ತೇವೆ ಅಂದ್ರೆ ಅದನ್ನ ಕುದಿಸಿ ಅದರ 1/4 1/8 ಅದ್ರ ಒರಿಜಿನಲ್ ಕ್ವಾಂಟಿಟಿ ತಗೊಂಡು ಇದೆಲ್ಲ ಮಾಡುವಂತ ಒಂದು ಬೇರೆ ಪದ್ಧತಿಗಳಿದೆ. ಅದಕ್ಕೆ ಈ ಉಷ್ಣ ಅಂದ್ರೆ ಬಿಸಿನೀರು ಕುಡಿಯೋದ್ರಿಂದ ನಮ್ಮ ಒಂದು ಹಂಗರ್ ಅಂದ್ರೆ ಆಹಾರದ ಬೇಕರಿಸುವಿಕೆ ಇದನ್ನ ಜಾಸ್ತಿ ಆಗುತ್ತೆ. ನಮ್ಮ ಡೈಜೆಷನ್ದು ಹಾಗೂ ನಮ್ಮ ಗಂಟಲಿನಲ್ಲಿರುವಂತಹ ಒಂದು ಕ್ಲಿಯರೆನ್ಸಸ್ ಕಫದ ಕ್ಲಿಯರೆನ್ಸಸ್ ಆಗುತ್ತೆ. ಹಾಗೆ ಇದು ನಮ್ಮ ದಿನನಿತ್ಯ ಕಾರ್ಯದಲ್ಲೂ ಈ ಉಷ್ಣೋದಕ ಮಲವನ್ನು ಹೊರಗೆ ಹಾಕ್ಲಿಕ್ಕೆ ಸಹಾಯ ಆಗುತ್ತೆ. ಉಷ್ಣ ನೀರು ಕುಡಿಯೋದ್ರಿಂದ ನಮ್ಮ ಬಿಕ್ಕಳಕ್ಕೆ ಆಗ್ಲಿ ವಾತಕಫವಾಗ್ಲಿ ಅಥವಾ ನೆಗಡಿ ಆಗ್ಲಿ ಕೆಮ್ಮಾಗ್ಲಿ ಜ್ವರವಾಗ್ಲಿ ಅಥವಾ ಉಸಿರಾಡೋ ತೊಂದರೆ ಇದ್ದನು ಕಮ್ಮಿ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಪಕ್ವವಾಗಿರುವಂತಹ ಅನ್ನದ ಅಂಶದ ಏನಾದ್ರೂ ಇದ್ದಲ್ಲಿ ಅದನ್ನ ಸ್ವಲ್ಪ ಸರಿ ಮಾಡಕ್ಕೆ ಇದು ಸಹಾಯವಾಗುತ್ತೆ. ಆಮೇಲೆ ಈ ಬಿಸಿನೀರನ್ನು ಕುಡಿಯೋದನ್ನ ಹೆಚ್ಚಾಗಿ ನಾವು ಚಳಿಗಾಲದಲ್ಲಿ ಮಾಡೋದ್ರಿಂದ ಹಿತಕರವಾಗಿರುತ್ತೆ ಹಾಗೂ ಆಹಾರಗಳನ್ನ ನಾವು ಬಹಳ ಸೂಕ್ತವಾಗಿ ತಗೊಳಕ್ಕೆ ಸಹಾಯವಾಗುತ್ತೆ. ಸೊ ಆಹಾರನು ಬಿಸಿ ಇರಬೇಕು, ಎಷ್ಟು ಬಿಸಿ ಇರಬೇಕು, ನಮಗ್ ಹಿತವಾಗಿರ್ಬೇಕು, ತಿನ್ನಂಗಿರ್ಬೇಕು. ಅದು ಮೊದ್ಲು ಎಷ್ಟು ಬಿಸಿ ಇರುತ್ತೆ ಅದ್ ಲೆಕ್ಕ ಇಲ್ಲ. ನಾವು ತಿನ್ಬೇಕಾದ್ರೆ ನಮ್ಮ ಶರೀರದ ಉಷ್ಣತೆಗೆ ಹೆಚ್ಚು ಕಮ್ಮಿ ಹತ್ತತ್ರ ಬಂದಿರಬೇಕು. ಇದಾದ ನಂತರ ನಮ್ಮ ಆಹಾರವು ಹೇಗಿರಬೇಕು? ಆಹಾರದಲ್ಲಿ ಸ್ನಿಗ್ಧಾಂಶ, ಸ್ನಿಗ್ಧಾಂಶ ಅಂದ್ರೆ ಫ್ಯಾಟ್, ಈ ಅಂಶ ಇದ್ದೇ ಇರಬೇಕು. ಇದು ಸ್ನಿಗ್ಧಾಂಶ ಅಂದ್ರೆ ಎಷ್ಟು ಇರಬೇಕು, ಏನಿರ್ಬೇಕು, ನಾವು ಎಷ್ಟು ತಿನ್ಬೇಕು. ಈ ಸ್ನಿಗ್ಧ ಅಂಶ ಬಗ್ಗೆ ನಾವು ಹೇಳ್ಬೇಕಾದ್ರೆ ಈ ಒಂದು ಹಳೇದೊಂದು ಗಾದೆ ಮಾತಿದೆ, ಸಾಲ ಮಾಡಾದ್ರೂ ಬೆಣ್ಣೆ ತಿನ್ನು. ಇದು ಇದಕ್ಕೆ ಬಹಳವಾದ ಒಂದು ದೊಡ್ಡ ಅರ್ಥ ಇದೆ. ಇದು ತುಪ್ಪ ತಿನ್ನು ಅಂತ ಹೇಳಿದರೆ ಈ ಅರ್ಥ ಏನಂದ್ರೆ ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಬ್ಲಡ್ ಅಂಡ್ ಬ್ರೈನ್ ಬ್ಯಾರಿಯರ್ ಅಂತ ಏನಿದೆ, ಇದನ್ನ ಸುಲಭವಾಗಿ ಪಾರಾಗಿ ಮುಟ್ಟುವಂಥದ್ದೇ ಈ ಒಂದು ಜಾತಿಯ ಆಹಾರ. ಅಂದ್ರೆ ಈ ತುಪ್ಪ ಮತ್ತೆ ಫ್ಯಾಟ್ಸ್ ಅನ್ನೋದೇನಿದೆ, ದೇ ಹ್ಯಾವ್ ಗಾಟ್ ಈಸಿ ಮೂಮೆಂಟ್ಸ್ ಅಂಡ್ ದೇ ಕ್ಯಾನ್ ಈಸಿಲಿ ಸರ್ಪಾಸ್ ದ ಬ್ಲಡ್ ಅಂಡ್ ಬ್ಯಾರಿಯರ್. ಬ್ಲಡ್ ಅಂಡ್ ಬ್ರೈನ್ ಬ್ಯಾರಿಯರ್ ನ ಬಹಳ ಸುಲಭವಾಗಿ ದಾಟಿ ನಮ್ಮ ಮಿದುಳಿಗೆ ಏನೇನ್ ಬೇಕೋ ಪೌಷ್ಟಿಕಾಂಶವನ್ನ ತಲುಪಿಸುವಂತಹ ಈ ತುಪ್ಪದ ಕಾರ್ಯವಾಗಿರುತ್ತೆ. ಹಾಗಾಗಿ ತಾವೆಲ್ಲರೂ ಯಾವುದೇ ಕಾರಣಕ್ಕೂ ಆಹಾರದಲ್ಲಿ ಈ ತುಪ್ಪದ ಒಂದು ಅಂಶವನ್ನ ದಯಮಾಡಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗಿ ನಾನು ಕೇಳ್ಕೊತೇನೆ. ಆಮೇಲೆ ನಾವು ಎಷ್ಟು ತಿನ್ಬೇಕು, ಈಗ ಪ್ರಶ್ನೆ ಬರೋದು ಸರ್ ನಾವು ಎಷ್ಟು ಇದೇನು ತೂಕ ಮಾಡಿ ತಿನ್ಬೇಕಾ? ಅಲ್ಲ, ಈ ನಮ್ಮ ಒಂದು ಬ್ರೈನ್ಗೆ ಮೊದಲ ಪ್ರೀ ಫಾರ್ಮ್ಯಾಟ್ ಆಗ್ಬಿಟ್ಟಿರುತ್ತೆ. ಪ್ರೀ ಫಾರ್ಮ್ಯಾಟ್ ಅಂದ್ರೆ ಹೇಗಪ್ಪ, ತನಗೆ ಎಷ್ಟು ಬೇಕು ಅಂತ ಹೇಳಿದಾಗ ನನಗೆ ಸಾಕು ಅಂತ ಅನ್ಸುವಂತ ಒಂದು ಫೀಲಿಂಗು ಬಂದ್ಬಿಡುತ್ತೆ. ಈಗ ನಾವು ಹೇಳ್ಬೋದು, ಈಗ ನಾವು ಎಷ್ಟು ತಿನ್ಬೇಕು ಅದನ್ನು, ಸಪೋಸ್ ನಿಮ್ಮ ಮುಷ್ಟಿಯಲ್ಲಿ ನಮ್ಮ ಹೊಟ್ಟೆ 1/3 ಭಾಗ ಸಾಲಿಡ್, 1/3 ಭಾಗ ಲಿಕ್ವಿಡ್, ಇನ್ನು 1/3 ಭಾಗ ಗಾಳಿ ಅಂಶ ಬಿಟ್ಬಿಟ್ಟು ಇಡಬಹುದು ಅಂತ ನಾವೆಲ್ಲ ಒಂದು ಪಿಕ್ಚರೈಸೇಷನ್ ಮಾಡ್ಕೋಬಹುದು. ಆದ್ರೆ ದೇವರು ನಮ್ಗೆ ಎಷ್ಟು ಚೆನ್ನಾಗಿರೋ ಒಂದು ಈ ಮೀಟರ್ಸ್ ಕೊಟ್ಟಿದ್ದಾನೆ ಅಂದ್ರೆ, ಮೀಟರ್ಸ್ ಅಂದ್ರೆ ಇದನ್ನ ಅಳಿಯುವಂಥದ್ದು, ಮಿದುಳು ತಾನೇ ಹೇಳುತ್ತೆ ನೀನ್ ಊಟ ಮಾಡಿದ್ರೆ ಸಾಕಪ್ಪ ಅಂತ. ಆವಾಗ ಯಾರಾದ್ರೂ ಬಡ್ಸಕ್ ಬಂದ್ರು, ಇಲ್ಲ 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 ನಂಗೆ ಬೇಡ ನಂಗೆ ಸಾಕು ಅಂತ ತಾವು ಸ್ವಾಭಾವಿಕವಾಗಿ ಹೇಳ್ತೀರ. ಈ ಸೆನ್ಸಸ್ ಗ್ರಾಟಿಫಿಕೇಶನ್ ಆಫ್ ದ ಸೆನ್ಸಸ್ ಏನಿರುತ್ತಲ್ಲ, ಇವು ನ್ಯಾಚುರಲ್ ಆಗಿ ಇನ್ಕಾರ್ಪೊರೇಟ್ ಆಗ್ಬಿಟ್ಟಿದ್ದಾವೆ. ನ್ಯಾಚುರಲ್ ಆಗಿ ಇನ್ಕಾರ್ಪೊರೇಟ್ ಆಗಿದಾವೆ ಅಂದ್ರೆ ಎಲ್ಲಿ ಹೇಗೆ ಅನ್ನೋದು ನಿಮ್ಗೆ ಇನ್ನೊಂದ್ ಸ್ವಲ್ಪ ಸುಲಭದಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ, ಈಗ ತಾವೆಲ್ಲರೂ ನೋಡ್ತೀರ ಆಹಾರದಲ್ಲಿ ಒಳ್ಳೆ ಉಪ್ಪಿನಕಾಯಿ ಇದ್ರೆ ಬಾಯಲ್ಲಿ ಈಗಲೇ ನೀರು ಬಂದ್ಬಿಡುತ್ತೆ. ಹೆಂಗ್ ಬಂತದು? ನೀವಿನ್ನು ತಿಂದೇ ಇಲ್ಲ, ಆಗ್ಲೇ ಅದ್ರ ಬಗ್ಗೆ ರುಚಿ ಬಂದು ನಿಮ್ಗೆ ಬಾಯಲ್ಲಿ ನೀರು ಬಂತು. ಯಾಕೆ ಬಂತು? ಈಗ ನೋಡಿ, ನಾವು ಉಪ್ಪಿನಕಾಯಿ ನೋಡಿದ ತಕ್ಷಣ ಕಣ್ಣಿಂದ ಈ ಅಂಶ ಮಿದುಳಿಗೆ ಹೋಗಿ ಮಿದುಳಲ್ಲಿ ಒಂದು ಜಾಗರೂಕತೆ ಬರುತ್ತೆ. ಏನಂದ್ರೆ ಹುಳಿ ಅಂಶ ಬರ್ತಾ ಇದೆ, ಈ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಶರೀರಕ್ಕೆ ಸ್ವಲ್ಪ ಹಾನಿಕರ ಆಗ್ಬೋದು, ಅದಕ್ಕೆ ಸಲೈವ ಜಾಸ್ತಿ ಮಾಡಿ. ಸಲೈವ ಜಾಸ್ತಿ ಮಾಡಿದಾಗ ಅದರಲ್ಲಿ ಡೈಲ್ಯೂಷನ್ ಆಗುತ್ತೆ, ಆ ಡೈಲ್ಯೂಷನ್ ಇಂದ ನಮ್ಮ ಅನ್ನ
ಅನ್ನ ನಾಳ ಹಾಗೂ ಅನ್ನ ಶ್ರೋತ ಅನ್ನ ಮಹಾಶ್ರೋತಸ್ಗೆ ಯಾವ ತರ ಭಾಗದ ದುಷ್ಪರಿಣಾಮನೂ ಆಗಲ್ಲ. ಹಾಗಾಗಿ ಇಂಥ ಪದಾರ್ಥಗಳಿಗೆ ನಮ್ಮ ಮಿದುಳು ಮೊದಲೇ ಪ್ರೀಫಾರ್ಮೆಟ್ ಅನ್ನೆಲ್ಲ ಹೊಂದಿದ್ದು ತನಗೇನ್ ಬೇಕೋ ಆ ತರ ಗ್ಯಾಸ್ಟ್ರಿಕ್ ಸೈಕಲ್ ಅನ್ನ ರೂಪಿಸ್ಕೊಳುತ್ತೆ. ಹಾಗಾಗಿ ಈ ನಮ್ಮ ಆಹಾರ ನಮ್ಗೆ ಒಬ್ಬ ಮನುಷ್ಯನಿಗೆ ಅದು ಮನುಷ್ಯನಿಂದ ಮನುಷ್ಯನಿಗೆ ಬೇರೆ ಹಾಗೆ ಆಗುತ್ತೆ. ಯಾವ ಮನುಷ್ಯನಿಗೆ ಅಗ್ನಿಯನ್ನ ಅವಲಂಬಿಸಿ ಅವನ ಬಲವನ್ನ ಅವಲಂಬಿಸಿ ಅವನ ಕಾರ್ಯ ಚಟುವಟಿಕೆಯನ್ನು ಅವಲಂಬಿಸಿ ಅವನಿಗೆ ಎಷ್ಟು ಬೇಕು ತೃಪ್ತಿಕರವಾಗಿ ಅವನು ಎಷ್ಟು ತಿಂತಾನೆ ಅನ್ನೋದನ್ನ ಅವನಿಗೆ ಬಿಟ್ಟಿದ್ದು. ಅದಕ್ಕೆ ಇಷ್ಟೇ ಗ್ರಾಮು ಇಷ್ಟೇ ಇದು ಇಷ್ಟೇ ಅಂತಿಲ್ಲ, ಎಲ್ಲದನ್ನ ಅವರ ಕಾರ್ಯ ಚಟುವಟಿಕೆ ಹಾಗೂ ಅವರ ಬಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ತಮಗೆ ತೃಪ್ತಿ ಆಗೋವರೆಗೂ ಆಹಾರವನ್ನು ಇನ್ ಅಡಿಕ್ವೇಟ್ ಅಮೌಂಟ್ ಇಟ್ ಮೀನ್ಸ್ ಈಟ್ ಇನ್ ಅಡಿಕ್ವೇಟ್ ಅಮೌಂಟ್, ಯಾರು ಖಾಲಿ ಹೊಟ್ಟೆಯಲ್ಲಿ ಹೋಗ್ಬಾರ್ದು ಅಂತ ಹೇಳಿ ನಾವು ಯಾರು ಯಾರಿಗೂ ಅಪೇಕ್ಷೆನೂ ಪಡಲ್ಲ, ಯಾರ್ದು ಇಚ್ಛೆನೂ ಇರಲ್ಲ. ಆಮೇಲೆ ಇದು ಯಾವಾಗ ತಿನ್ಬೇಕು ಅಂತ ಬರುತ್ತೆ. ಈಗ ಅನ್ನ ಕಾಲಗಳಂತೂ ನಾವು ಬೇಕಾದಷ್ಟಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಏನ್ ನಾವು ಹೇಳ್ಬೋದು ಅಂದ್ರೆ, ನೀವು ಯಾವಾಗ ಹಿಂದಿನ ಆಹಾರ ಸೇವನೆ ಮಾಡಿ ತದನಂತರ ಇಚ್ಛಾ ನಾನು ಇನ್ನೊಂದ್ಸತಿ ತಿನ್ನಬಹುದು ಅಂತ ಇಚ್ಛೆ ಬರುವಂತದ್ದು ಏನಿರುತ್ತೆ ಅದು ಮುಂದಿನ ಅನ್ನದ ಕಾಲ. ಸೊ ಇದು ನಿಮ್ಗೆಲ್ಲರಿಗೂ ಮೊನ್ನೆ ಹೇಳಿದಾನೆ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ಮೆಲಟೋನಿನ್ ಸೆಕ್ರೇಷನ್ಸ್ ಅಂಡ್ ಆಕ್ಟಿವಿಟೀಸ್ ಇನ್ ಯುವರ್ ಡೈಲಿ ಲೈಫ್ ಅನ್ನೋದನ್ನ ನಾವು ಸರ್ಕಾಡಿಯನ್ ಸೈಕಲ್ ಅಲ್ಲಿ ಆಗ್ಲೇ ಹೇಳಿದೀವಿ. ಅಥವಾ ನಮ್ಮ ಆಯುರ್ವೇದದಲ್ಲಿ ಕಫಕಾಲ ಪಿತ್ತಕಾಲ ಹಾಗೂ ವಾತಕಾಲಗಳಾಗಿ ಮಾರ್ಪಾಡಾಗಿದ್ದು ವಿಭಜನೆ ಆಗಿತ್ತು. ಅದರಲ್ಲಿ ಎಲ್ಲದರಲ್ಲೂ ನಾವು ಅದನ್ನ ಅಳವಡಿಸ್ಕೊಂಡು ನಮಗೆ ಅನ್ನದ ಕಾಲಗಳನ್ನ ನಾವು ನಮ್ಮ ಕಾರ್ಯಚಟುವಟಿಕೆ ಹಾಗೂ ಸಾಮಾನ್ಯವಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಅದು ಪೀಕ್ ಅಲ್ಲಿ ಇರುತ್ತೆ ಅಂತ ಟೈಮಲ್ಲೇ ನಾವು ತಗೊಳ್ಳೋದಂತ ಮಾಡಿರ್ತೇವೆ. ಯೂಶಲಿ ಒಂದು ವಾಡಿಕೆ ಹಾಗೂ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ ಏನಪ್ಪ ಅಂದ್ರೆ, ಬೆಳಿಗ್ಗೆ ಎದ್ದು ತಿನ್ನೋದು ರಾಜಭವನ ಭೋಜನವಾಗಿರ್ಬೇಕು, ಮಧ್ಯಾಹ್ನ ತಿನ್ನೋದನ್ನು ಮಧ್ಯಮವಾಗಿರುತ್ತೆ, ರಾತ್ರಿ ತಿನ್ನೋದು ಕನಿಷ್ಠವಾಗಿರ್ಬೇಕು ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇದನ್ನ ಮಾಡೋದ್ರಿಂದ ಏನಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಹೇಳಿದ್ದೇವೆ ನಾವು ಹಾರ್ಮೋನಲ್ ಸೆಕ್ರೇಷನ್ಸ್ ಎನ್ಝೈಮ್ ಸೆಕ್ರೇಷನ್ಸ್ ಯಾವಾಗ ಪೀಕ್ ಇದನ್ನೆಲ್ಲ ಈ ಕ್ರಿಕೆಟಿನ ಸೈಕಲ್ ಹೇಳೋ ಉದ್ದೇಶನೇ ಇದಾಗಿರುತ್ತೆ. ಇದೆಲ್ಲದನ್ನು ತಮ್ಮ ತಲೆಯಲ್ಲಿ ಇದ್ದಲ್ಲಿ ಓ ನಾವೀಗ ಇಷ್ಟೊತ್ತಿಗೆ ತಿನ್ಬೇಕು ಅನ್ನೋದು ನಿಮಗೆ ಒಂದು ಸೈಂಟಿಫಿಕ್ ಡಾಟಾ ಎಸ್ಟಾಬ್ಲಿಷ್ ಆಗುತ್ತೆ ಹಾಗೂ ತಾವು ಈ ಪ್ರಯತ್ನವನ್ನ ಮಾಡ್ತೀರಾ ಅಂತ ಅನ್ಕೊಂಡು ಇದನ್ನೆಲ್ಲ ಮೊದಲೇ ಬುನಾದಿಯಾಗಿ ನಾವು ಈ ಯಮ ನಿಯಮಗಳಲ್ಲೂ ಅಷ್ಟೇ, ಯಮ ನಿಯಮಗಳಲ್ಲಿ ತಾವು ಒಳ್ಳೆ ವಿಚಾರಗಳನ್ನ ಸಂತೋಷವಾಗಿರೋ ವಿಚಾರಗಳನ್ನ ಎಲ್ಲ ಕಡೆ ಹಂಚಿಕೊಂಡು ಸಂತೋಷ ಆಗಿದ್ದಲ್ಲಿ ಈ ಆಹಾರವನ್ನು ಬಹಳ ಇಷ್ಟಕರವಾಗಿ ಪ್ರೀತಿಪಾತ್ರವಾಗಿ ನೀವು ತಿನ್ನೋದಂತ ಹೇಳ್ತಾ ಇರ್ತೀರಾ. ಈ ಆಹಾರದ ಕಾನ್ಸ್ಟಿಟ್ಯೂಯೆನ್ಸ್ ಅಂದ್ರೆ ಈ ಬಯೋ ಎನರ್ಜಿ ಒದಗಿಸುವಂತಹ ಆಹಾರ ಪದಾರ್ಥಗಳು ಯಾವ ವೀರ್ಯದಲ್ಲಿ ಇರಬೇಕು, ಹೇಗಿರಬೇಕು, ಆಮೇಲೆ ಯಾವ ಒಂದು ಪೊಟೆನ್ಸಿ ಅಥವಾ ವೀರ್ಯವನ್ನು ಹೊಂದಿರಬೇಕು ಅನ್ನೋದು ಆ ಸ್ಥಾನಿಕವಾಗಿ ಅಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಖಾರ ಜಾಸ್ತಿ ತಿಂತಾರೆ, ಈಗ ದಕ್ಷಿಣ ಕನ್ನಡದಲ್ಲಿ ಖಾರ ಕಮ್ಮಿ ತಂತಾರೆ. ಸೊ ಈ ವೀರ್ಯ ಅನ್ನೋದೇನಿದೆ, ಕಾಂಪೊನೆಂಟ್ಸ್ ಆಫ್ ದ ಫುಡ್ ಅಂಡ್ ಫುಡ್ ಪೊಟೆನ್ಸಿ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಅಂಡ್ ಹ್ಯಾಬಿಟ್ಸ್ ದಟ್ ಆರ್ ಬೀನ್ ಪ್ರಾಕ್ಟೀಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಸೊ ಈ ಅವರ ಒಂದು ಪುರಾತನದಿಂದ ಬಂದಿರುವಂತಹ ಆಹಾರ ಪದ್ಧತಿಗಳಲ್ಲಿ ಏನಿರುತ್ತೆ ಅವು ಬಹಳ ಶ್ರೇಷ್ಠ. ಅವುಗಳನ್ನ ಬಿಟ್ಟು ನಾವೇನಾದ್ರೂ ಬೇರೆ ಮಾಡಕ್ ಹೋದಾಗ ನಮ್ಗೆ ಅದು ಸರಿಯಾದ ಪಾಚನ ಆಗ್ಲಿ ಇನ್ನೊಂದಾಗ್ಲಿ ಆಗಲ್ಲ. ಅದಕ್ಕೆ ತಾವು ಅಲ್ಲಿರುವಂತಹ ಲೋಕಲೈಸ್ಡ್ ಆಗಿ ಇರುವಂತಹ ಆಹಾರ ಪದ್ಧತಿಗಳನ್ನ ಅನುಸರಣೆ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಪ್ರಾಕ್ಟೀಸ್ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು. ಆಮೇಲೆ ಇದು ಅಂದ್ರೆ ಇಷ್ಟ ದೇಶ ಅಂದ್ರೆ ನಿಮ್ಮ ದೇಶದಲ್ಲಿ ನಿಮ್ಮ ಒಂದು, ನಾನು ಹೇಳಿ ಉತ್ತರ ಕರ್ನಾಟಕದಲ್ಲಿ ಇದ್ದಾಗ ಅಲ್ಲಿ ರೊಟ್ಟಿನೇ ತಿನ್ಬೇಕು, ಅಲ್ಲಿ ರೊಟ್ಟಿ ಜೊತೆ ಪಲ್ಯಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಬಹಳ ರುಚಿಕರವಾಗಿರುತ್ತೆ ಅಂದಾಗ ಅಲ್ಲಿ ಇರುವಂತಹ ಅಗ್ನಿ ಹಾಗೂ ಪ್ರಕೃತಿಗೆ ಅವೆಲ್ಲ ಹೊಂದಿಕೊಂಡು ಮಾಡಿರುವಂತಹ ಆಹಾರ ಪದ್ಧತಿಗಳು ದಯಮಾಡಿ ಅಲ್ಲಿ ಇದ್ದಾಗ ನಾವು ಅಲ್ಲಿರುವಂತದನ್ನೇ ಮಾಡೋಣ ಹೊರತು ಅಲ್ಲಿ ಇದ್ದಾಗ ನೀವು ಈ ಪಿಜ್ಜಾ ಆಗ್ಲಿ ಇನ್ನೊಂದಾಗ್ಲಿ ದಿನನಿತ್ಯ ಕಾರ್ಯದಲ್ಲಿ ದಿನನಿತ್ಯ ಆಹಾರ ಪದ್ಧತಿಗಳಲ್ಲಿ ಅಳವಡಿಸ್ಕೊಂಡು ಅದನ್ನ ಆಹಾರ ಪದ್ಧತಿಯನ್ನ ಏನಾದ್ರೂ ಡಿಸ್ಟರ್ಬ್ ಮಾಡಿದಾಗ ಕಾಯಿಲೆ ಬರೋದು ನಮ್ಗೇನೆ ಯಾರಿಗೂ ಅಲ್ಲ. ಅದಕ್ಕೆ ಇಷ್ಟ ದೇಶ ಹಾಗೂ ಈಗ ನಿಮ್ಗೆ ಆ ಕಾಲದ ಎಲ್ಲೆಲ್ಲಿ ಇರ್ತೀರಾ ಅಲ್ಲಿ ನಾವು ಅದನ್ನೇ ಉಪಯೋಗಿಸ್ಬೇಕಾಗಿತ್ತು. ಊಟ ಮಾಡ್ಬೇಕಾದ್ರೆ ಕೆಲವು ನಿಯಮಗಳನ್ನು ನಮ್ಮ
ಪೂಜ್ಯರಾದ್ರಂತರೆಲ್ಲರೂ ಹೇಳಿದ್ದಾರೆ ಏನು ಅಂದ್ರೆ, ಊಟ ಮಾಡಬೇಕಾದ್ರೆ ಬಹಳ ಬೇಗ ಬೇಗ ಊಟ ಮಾಡಬಾರದು. ಬೇಗ ಬೇಗ ಊಟ ಮಾಡಿದಲ್ಲಿ ವಿ ವಿಲ್ ಬಿ ಡಿಪ್ರೈವಿಂಗ್ ದ ನೆಸೆಸರಿ ಡೈಜೆಷನ್ ಆಫ್ ದ ಫುಡ್ ಅಂಡ್ ಮ್ಯಾಸ್ಟಿಕೇಶನ್ ಆಲ್ಸೋ. ಸೊ ಈಗ ನೋಡ್ತೀರಾ ಈಗಿನ ಕಾಲದಲ್ಲಿ ಸಾಮಾಜಿಕ ಒತ್ತಡ ಹಾಗೂ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ, ಈಗ ನಿಂತ್ಕೊಂಡೇ ತಿಂದು ಓಡೋರಿದ್ದಾರೆ. ಆದ್ರೆ ಅವ್ರಿಗೆ ಇದರ ಪರಿಣಾಮ ಮುಂದೆ ಬರ್ತಾ ಬರ್ತಾ ಬಹಳ ಒಂದು ಕನಿಷ್ಠ ರೂಪದಲ್ಲಿ ತೋರಿಸುತ್ತೆ ಅನ್ನೋದು ಅವ್ರ ಮನಸ್ಸಿಗೆ ಗೊತ್ತಿರಲ್ಲ. ನಾವ್ ಇವತ್ತಿನ ಸಂದರ್ಭ ಗೆದ್ದು ಬಿಟ್ರೆ ನಾವ್ ಇಡೀ ಎಲ್ಲ ಗೆದ್ದಂತೆ ಅಂತ ಅನ್ಕೋತಾರೆ, ಅದು ತಪ್ಪು. ಅದಕ್ಕೆ ಈಗ ನಾವೇನು ಈ ಆಹಾರ ಪದ್ಧತಿಯನ್ನು ಬಹಳ ಸಮಾಧಾನದಿಂದ ಹೋಗಿ ತಿನ್ಬೇಕನ್ನೋದೇನೆ, ಬಹಳ ಸಮಾಧಾನ ಅಂದ್ರೆ ತುಂಬಾ ಲೀಜರ್ ಆಗಿ ತಿನ್ನೋದನ್ನು ಅಲ್ಲ. ಆವಾಗ ಏನಾಗುತ್ತೆ, ದಟ್ ಈಸ್ ಆಲ್ಸೋ ನಾಟ್ ಅಲೋಡ್. ಹೆಂಗೆ ನಾವು ಬಹಳ ಬೇಗ ಬೇಗ ತಿನ್ನೋದನ್ನೋದನ್ನ ಅಲೋ ಮಾಡೋದಿಲ್ವೋ, ನಾ ಅತಿ ಅವಿಲಂಬಿತ ಅಂದ್ರೆ ತುಂಬಾ ಲೇಟ್ ಆಗಿನ್ನು ತಿನ್ನೋದ್ರಿಂದ ಏನಾಗುತ್ತೆ, ನಾವು ತಿನ್ಬೇಕಾದಂತ ಆಹಾರ ತಣ್ಣಗಾಗುತ್ತೆ, ತಿನ್ಬೇಕಾದಂತ ಆಹಾರ ನಮ್ಮ ಪ್ರತಿಕ್ರಿಯೆ ಏನ ಗ್ಯಾಸ್ಟ್ರಿಕ್ ಸೈಕಲ್ ದು ಒಂದು ಪ್ರಕ್ರಿಯೆ ಏನ್ ಸ್ಟಾರ್ಟ್ ಆಗಿರುತ್ತೆ, ಅದು ಇಟ್ ವಿಲ್ ನಾಟ್ ಕಮ್ ಇನ್ ಟು ದ ಕೋಆಪರೇಷನ್ ಆಫ್ ಯುವರ್ ಈಟಿಂಗ್ ಹ್ಯಾಬಿಟ್ಸ್. ಆಮೇಲೆ ಈ ಊಟ ಮಾಡ್ಬೇಕಾದ್ರೆ ನಗೋದಾಗ್ಲಿ, ಊಟ ಮಾಡ್ಬೇಕಾದ್ರೆ ಅಳೋದಾಗ್ಲಿ, ಊಟ ಮಾಡ್ಬೇಕಾದ್ರೆ ಈ ಒಂದು ಅತಿರೇಕದ ಒಂದು ಆಕ್ಟಿವಿಟೀಸ್ ಇವು ನಾವು ಇಟ್ಕೋಬೇಕು. ಈಗ ಇದನ್ನೆಲ್ಲ ನಾವ್ ಎಲ್ಲಿ ನೋಡ್ತೀವಿ, ನೀವು ಇತ್ತಿತ್ತಲಾಗಿನ ದಿನಗಳಲ್ಲಿ ಪಾರ್ಟಿಗಳಿಗೆ ಹೋಗಿರ್ತೀರಾ, ನೀವು ಯಾರ್ದೋ ಜೊತೆ ಮಾತಾಡ್ತಿರ್ತೀರಾ, ಏನೋ ತಿಂತಿರ್ತೀರಾ, ನಗ್ತಾ ಇರ್ತೀರಾ, ಏನಾಗುತ್ತೆ, ಸಿಂಪಲ್ ಥಿಂಗ್ಸ್ ಮೈಟ್ ಹ್ಯಾಪನ್ ಅಂಡ್ ವಿಚ್ ಮೈಟ್ ಬಿ ವೆರಿ ಗ್ರೇವ್ ಆಲ್ಸೋ. ಈಗ ನಿತ್ತಿಂದ ಮಾತಾಡ್ಬೇಕಾದ್ರೆ ಇಟ್ ಮೈಟ್ ಗೆಟ್ ಇನ್ ಟು ಟ್ರೈಕಿಯಾ, ಆವಾಗ ಆಸ್ಪಿರೇಟರಿ ನ್ಯೂಮೋನಿಯಾ ಅನ್ನೋದೊಂದು ಇದೆ ಅಂತದ್ದು ನಮಗೆ ಕಂಡು ಕಾಣದಂಗೆ ಅದನ್ನ ಅನುಭವಿಸಿದ ರೀತಿ ಆದಾಗ್ಲೇ ಗೊತ್ತಾಗುತ್ತೆ ನಾನು ಈ ಕಾರ್ಯ ಚಟುವಟಿಕೆ ಮಾಡಬಾರ್ದಾಗಿತ್ತು ಅಂತ. ಅದಕ್ಕೆ ಊಟ ಮಾಡ್ಬೇಕಾದ್ರೆ ಆಹಾರ ವಿಧಿಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ನಾವು ಏನ್ ಕೆಲಸ ಮಾಡ್ತಾ ಇರ್ತೀವಿ ಅದನ್ನ ಗಮನವಿಟ್ಟು ಮಾಡಿದಾಗ ಅದು ನಮ್ಮ ಶರೀರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮುಟ್ಟುತ್ತೆ ಅಂತ ಹೇಳ್ತೇವೆ. ಆಮೇಲೆ ಈ ಏನೇನ್ ತಿನ್ಬೇಕು ಏನ್ ತಿನ್ಬೇಕು ಅನ್ನೋದು ಹೇಳಿದ್ರೆ, ಈಟ್ ರೈಟ್ಲಿ ಕನ್ಸಿಡರಿಂಗ್ ಯುವರ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ, ನೀವು ನಾನು ಇದನ್ನ ತಿಂದಲ್ಲಿ ಇದು ನನಗೆ ಯೋಗ್ಯವಾ ಅನ್ನೋದನ್ನ ನೀವೇ ತೀರ್ಮಾನ ತಗೋಬೇಕು. ಅಂದ್ರೆ ಈಗ ನಿಮಗೆ ತೀರ್ಮಾನ ತಗೊಳ್ಳೋದು ಕಷ್ಟಕರವಾಗಿದ್ದಲ್ಲಿ ವೈದ್ಯರ ಸಹಾಯವನ್ನು ಪಡೀರಿ. ಏನಂದ್ರೆ ಈ ಡಯಟಿಕ್ ರೂಲ್ಸ್ ಅನ್ನೋದು ಏನಿದೆಯಲ್ಲ, ಈ ಡಯಟಿಕ್ ರೂಲ್ಸ್ ನ ನಮ್ಗೆ ಶುಶ್ರುತ ಆಗ್ಲಿ ಚರಕ ಆಗ್ಲಿ ಇರುವಂತಹ ದ್ವಾದಶ ಆಸನ ಪ್ರವೇಶನಗಳನ್ನು ಈ ಆರೋಗ್ಯಕರ ಇಲ್ಲದೆ ಇರುವಂತಹ ಜನಗಳಿಗೆ ಕೊಟ್ಟಿದ್ದಾರೆ. ಇವು ಅವರ ಏನಾಗುತ್ತೆ ಅಂದ್ರೆ ಆಹಾರ ಪದ್ಧತಿಯಲ್ಲಿ ನಾವು ಯಾವತ್ತೂ ಚಿಂತೆ ಆಗ್ಲಿ ಶೋಕ ಆಗ್ಲಿ ಕ್ರೋಧ ಆಗ್ಲಿ ದುಃಖ ಆಗ್ಲಿ ಸೆಡೆಂಟ್ರಿ ಅಂದ್ರೆ ರಾತ್ರಿ ಹೊತ್ತು ಎದ್ದು ಯಾವಾಗ ಬೇಕು ಅವಾಗ ತಿನ್ನೋದಾಗ್ಲಿ, ಈ ಎಲ್ಲಗಳನ್ನು ಮಾಡೋದ್ರಿಂದ ಏನಾಗುತ್ತೆ, ನಾವು ತಿನ್ನಂತ ಆಹಾರವು ಸರಿಯಾಗಿ ಪಚನ ಆಗಲ್ಲ. ಆ ಪಚನ ಆಗಿದ್ದ ಸರಿಯಾಗಿ ಪಚನ ಆಗದೆ ಇರುವಂತಹ ಆಹಾರವೇ ನಮ್ಗೆ ವಿಷ ಪದಾರ್ಥವಾಗಿ ಅಂದ್ರೆ ಆಮ ವಿಷ ಅಂದ್ರೆ ಸತ್ತೋಗಂತ ವಿಷ ಅಲ್ಲ, ನಮಗೆಲ್ಲರೂ ಎಕ್ಸ್ಟ್ರೀಮ್ ಹೋಗ್ಬಿಡ್ತೀವಿ. ವಿಷ ಅಂದ್ರೆ ಟಾಕ್ಸಿನ್, ಟಾಕ್ಸಿನ್ ಅಂದ್ರೆ ದಟ್ ವಿಚ್ ಆರ್ ನಾಟ್ ಕಂಪ್ಯಾಟಬಲ್ ಟು ದ ಹ್ಯೂಮನ್ ಬಾಡೀಸ್ ಅಂಡ್ ಗಿವ್ ಇನ್ ದ ಲಾಂಗ್ ರನ್ ದೇ ಮೈಟ್ ಬಿ ವೆರಿ ಗಿವಿಂಗ್ ಸಮ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ದ ಹ್ಯೂಮನ್ ಬಾಡಿ ಅನ್ನೋದಕ್ಕೆ ನಾವು ಟಾಕ್ಸಿನ್ಸ್ ಅಂತೀವಿ. ಸೊ ಇಂಥದನ್ನ ನಾವಾಗೆ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಇಂಥ ಯಾವುದೊಂದು ಮನಸ್ಸಿನ ಹಿತಕರವಾಗದಿದ್ದಲ್ಲಿ, ಅದಕ್ಕೆ ನಿಮ್ಗೆ ಯಮ ನಿಯಮದ ಬಗ್ಗೆ ಮೇಲಿಂದ ಮೇಲೆ ಹೇಳ್ತಾ ಇರೋದು, ಈ ಹಿತಕರವಾದಂತಹ ಒಂದು ಕಾರ್ಯಚಟುವಟಿಕೆ ಇದ್ದಾಗ ಮಾತ್ರ ನಾವು ಅನ್ನದ ವಿಧಿ ವಿಧಾನದಲ್ಲಿ ಆಹಾರವನ್ನು ಸೇವಿಸ್ಬೋದು. ಈ ಏನಾಗುತ್ತೆ, ನಾವು ಆಹಾರ ವಿಧಿ ವಿಶೇಷ ಅನ್ನೋದನ್ನ ಆಹಾರ ವಿಧಿಯಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ. ಈ ಅಳವಡಿಸ್ಕೊಂಡಾಗ ನಾವು ಅದ್ರದ ಪೂರ್ಣ ಪ್ರಮಾದ ಒಂದು ಪ್ರಯೋಜನವನ್ನು ಈ ಬಯೋ ಎನರ್ಜಿ ಕೊಡುವಂತಹ ದೇವರು ನಮ್ಗೆ ಎಲ್ಲರಿಗೂ ನೀಡಿರುವಂತಹ ಆಹಾರ ಖಾದ್ಯ ವಸ್ತುಗಳಿಂದ ನಾವು ಪಡಿಬೇಕಾಗುತ್ತೆ. ಅದಕ್ಕೆ ಈ ನಾವೇನೇನ್ ಹೇಳ್ತೀವಿ ಅಂದ್ರೆ, ಈ ಒಂದು ಇನ್ನೊಂದು ಈ ವಿಚಾರದಲ್ಲೇ ಇನ್ನೊಂದು ಏನಂದ್ರೆ, ಕೆಲವೆಲ್ಲ ನಾವು ಈ ಆಹಾರ ತಗೋಬೇಕಾದ್ರೆ ನಾವೆಲ್ಲ ನೋಡ್ಕೊಂಡಿದೀವಿ, ಕಾಲ ರೂಢಿ ಆಮೇಲೆ ಇಷ್ಟ ದೇಶ ಇಂಥದ್ದೆಲ್ಲ ನಾವೆಲ್ಲ ಅಳವಡಿಸ್ಕೊಂತ ಒಳ್ಳೊಳ್ಳೆದನ್ನೆಲ್ಲ ಕೇಳಿದ್ವಿ. ಹಾಗೂ ಅದರಲ್ಲಿ ನಾವು ಯಾವುದು ಮಾಡಬಾರದು ಅನ್ನೋದು ಸಹ ಇರುತ್ತೆ. ಏನಪ್ಪಾ ಅಂದ್ರೆ, ನಾವು ಊಟನ ಯಾವಾಗ ನಾವು ಹೊಟ್ಟೆ ಹಸ್ತಿಲ್ಲ ಆವಾಗ ತಿನ್ಬಾರ್ದು. ಹೊಟ್ಟೆ ಹಸು ಕಂಡಾಗ ಮಾತ್ರ,
ಅದು ತಿನ್ಬೇಕು. ಅದರಲ್ಲೊಂದು ಸಿಂಪಲ್ ಬಹಳ ಒಂದು ಜನಪ್ರಿಯವಾದ ಹಿತ ಬುಕ್ ಮಿತ ಬುಕ್ ಅನ್ನೋದೊಂದು ಇದೆ, ಅದನ್ನೆಲ್ಲರಿಗೂ ಅಳವಡಿಸ್ಕೋಬೇಕು. ನಿಮ್ಗೆ ಎಷ್ಟು ಸುಖಕರವಾಗಿ ಕಾಣುತ್ತೋ ಅಷ್ಟು ತಿನ್ನಿ, ಎಷ್ಟು ಕಮ್ಮಿ ತಿನ್ನೋದು ನಿಮ್ಗೆ ತೃಪ್ತಿ ಕೊಡುತ್ತೋ ಅಷ್ಟು ತಿನ್ನಿ. ಈ ತಿಂದಾದ್ಮೇಲೆ ಏನಾಗುತ್ತೆ, ಇನ್ನೊಂದ್ಸತಿ ತಿನ್ನೋದು ಅದು ತಪ್ಪು. ಯಾವಾಗ ಹಸುವಿಲ್ಲದೆ ಇದ್ರೂ ತಿಂದ್ರು ತಪ್ಪು. ತಿಂದಾದ ತಕ್ಷಣ ನಾನು ಇನ್ನೊಂದ್ಸತಿ ಯಾರೋ ಫೋರ್ಸ್ ಮಾಡೋದು ಅಂತ ಹೇಳಿ ಬಾ ಇನ್ನೊಂದ್ಸತಿ ತಿನ್ನೋಣ ಅಂತೇಳಿ ಅದು ತಿನ್ನೋದನ್ನು ತಪ್ಪು. ಆಮೇಲೆ ನಿಮ್ಮ ಬಯಾಲಜಿಕಲ್ ಕ್ಲಾಕ್ ಪ್ರಕಾರ ನೀವೇನ್ ಮೇಂಟೈನ್ ಮಾಡಿರ್ತೀರಾ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಅನ್ನೋದೇನಿರುತ್ತೆ ಇದನ್ನ ದಯಮಾಡಿ ಪಾಲಿಸಿ. ಯಾಕಂದ್ರೆ ಈ ಪರ್ಟಿಕ್ಯುಲರ್ ಸೈಕಲ್ ಅಲ್ಲಿ ದ ಆಕ್ಟಿವೇಶನ್ ಆಫ್ ದ ಗ್ಯಾಸ್ಟ್ರಿಕ್ ಸೈಕಲ್ಸ್ ಆಲ್ಸೋ ಟೇಕ್ ಪ್ಲೇಸ್ ಡ್ಯೂ ಟು ರಿಲೀಸ್ ಆಫ್ ದಿ ಹಾರ್ಮೋನ್ಸ್ ಅಟ್ ದ ಅಪ್ರಾಪ್ರಿಯೇಟ್ ಲೆವೆಲ್ಸ್ ಅಂಡ್ ಟೈಮ್. ಅದಕ್ಕೆ ತಾವೆಲ್ಲರೂ ಏನ್ ಮಾಡಿ ಅಂದ್ರೆ ಆ ಸಮಯದಲ್ಲೇ ತಿನ್ನುವಂತಹ ಒಂದು ರೂಢಿಯನ್ನು ಮಾಡ್ಕೊಳ್ಳಿ. ಸರಿಯಾದ ಸಮಯವನ್ನು ಬಿಟ್ಟು ಅನ್ಯ ಸಮಯದಲ್ಲಿ ತಿನ್ನೋದ್ರಿಂದನೂ ಅದು ತಪ್ಪಾಗುತ್ತೆ. ಹಾಗೂ ನಮ್ಮ ಶರೀರಕ್ಕೆ ಇಟ್ ಬಿ ಅ ಟ್ಯಾಕ್ಸೇಷನ್, ಅಂದ್ರೆ ಸುದೀರ್ಘವಾಗಿ ಬಹಳ ಅದನ್ನ ನಾವಾಗೇ ನಮ್ಮ ಕೈಯಲ್ಲಿ ಕಮ್ಮಿ ಮಾಡ್ಕೊಂಡಂಗೆ ಆಗುತ್ತೆ. ಆಮೇಲೆ ಯಾವ ಆಹಾರವನ್ನು ನಾವು ಕನಿಷ್ಠವಾಗಿ ತಿನ್ಬೇಕು ಅಥವಾ ಯಾವ ತಿನ್ನೋದ್ರಿಂದ ನಮ್ಗೆ ಸರಿಯಾಗುತ್ತೋ ಅದು ಬಿಟ್ಬಿಟ್ಟು ಜಾಸ್ತಿ ತಿನ್ನೋದು, ಏ ಅವ್ರು ಯಾರೋ ಹೇಳಿದ್ರು ಅಂತ ಇದನ್ನ ಜಾಸ್ತಿ ತಿನ್ನೋದು, ಇವ್ರು ಯಾರೋ ಹೇಳಿದ್ರು ಅಂತ ಜಾಸ್ತಿ ತಿನ್ನೋದು, ಅದಕ್ಕೆ ಆ ಥರದ್ದೊಂದು ರೂಢಿ ಮಾಡ್ಕೊಳ್ಳೋದೇನು ಬೇಡ. ತಮಗೆ ತೃಪ್ತಿಕರವಾಗಿ, ಪ್ರಿಯಕರವಾಗಿ ಹಾಗೂ ಹಿತಕರವಾಗಿ ಏನು ಸ್ಥಾನಿಕವಾಗಿ ಆಹಾರ ಸಿಗುತ್ತೋ ಅದರಲ್ಲಿ ಸಂತೋಷ ಕಾಣ್ತಿರೋ ದಯಮಾಡಿ ಅಷ್ಟೇ ತಿನ್ನಿ, ಓವರ್ ಈಟ್ ಮಾಡಕ್ ಹೋಗ್ಬೇಡಿ. ಈ ನಿಮ್ಮ ಆಹಾರ ಪದ್ಧತಿಯಲ್ಲಿ ಈ ಬಯೋ ಎನರ್ಜಿ ಕೊಡುವಂತಹ ಖಾದ್ಯ ಪದಾರ್ಥಗಳಲ್ಲಿ ಯಾವುದು ತುಂಬಾ ಗೌರವತ್ವವನ್ನು ಹೊಂದಿರುತ್ತೆ, ಈಗ ಎಣ್ಣೆಲ್ ಕರೆದಿದ್ದ ಪದಾರ್ಥನೇ ಜಾಸ್ತಿ ತಿನ್ನೋದು ಹಾಗೂ ಯಾವ್ದು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಕಮ್ಮಿ ತಿನ್ನೋದು, ಈ ತರದನ್ನೆಲ್ಲ ಮಾಡಬೇಡಿ. ತುಂಬಾ ಬೇಗ ಬೇಗ ತಿನ್ನೋದಾಗ್ಲಿ ಮಾಡಬೇಡಿ. ಹಾಗೂ ಇಮೋಷನಲ್ ಈಟಿಂಗ್, ಅಂದ್ರೆ ತಾವು ಆಹಾರ ಪದಾರ್ಥವನ್ನ ತಿನ್ಬೇಕಾದ್ರೆ ಮನಸ್ಸಿನ ವಿಕಾರಗಳನ್ನು ಹೊಂದಿದ್ದಲ್ಲಿ ನೀವು ದಯಮಾಡಿ ಊಟ ಮಾಡಕ್ ಹೋಗ್ಬಿಡಿ. ಆ ಸಮಯ ಬಿಟ್ಟು ಸ್ವಲ್ಪ ಹೊತ್ತು ತಮ್ಮಲ್ಲಿ ಯಾವಾಗ ಒಂದು ಮನಸ್ಸಿನ ಸ್ಟ್ಯಾಬಿಲೈಸೇಷನ್ ಆಗುತ್ತೆ ಆವಾಗ ತಾವು ಅದನ್ನ ಮಾಡಿ. ಆಮೇಲೆ ಈ ಮಲ ವಿಸರ್ಜನೆ ಆಗದೇ ಇದ್ದಾಗ ಸಹ ಆದಷ್ಟು ತುಂಬಾ ಕಮ್ಮಿಯಾಗಿ ಊಟ ಮಾಡೋದನ್ನ ಪ್ರಯತ್ನ ಮಾಡಿ. ಅಂದ್ರೆ ಈಗ ಇವತ್ತು ನಾಳೆ ಎಲ್ಲ ನಮ್ಗೆ ಮಲವಿಸರ್ಜನೆ ಆಗಿಲ್ಲ, ಮಲವಿಸರ್ಜನೆ ಆಗದೇ ಇದ್ದ ಪಕ್ಷದಲ್ಲೂ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಂತ ಹೇಳೋದು ಬಹಳ ತಪ್ಪು. ಅದಕ್ಕೆ ಈ ಒಂದು ಅರ್ಜಸ್ಸು ವೇಗನ್ನ ಧಾರ ಐತಿ, ಈ ಅರ್ಜಸ್ ಎಲ್ಲ ಕರೆಕ್ಟ್ ಆಗಿ ನಾವು ಹೋಗಿದ್ದ ಪಕ್ಷದಲ್ಲಿ ನಿಮ್ಗೆ ಊಟ ಮಾಡಕ್ಕೆ ಏನು ತೊಂದರೆ ಇಲ್ಲ. ಇದು ಆಗಿದ್ದ ಪಕ್ಷದಲ್ಲಿ ಅದಕ್ಕೆ ಸಹಾಯವಾಗುವಂತೆ ಹೊರಗಡೆ ಹೋಗುವಂತಹ ಆಹಾರ ಪದಾರ್ಥಗಳನ್ನ ಅಳವಡಿಸ್ಕೊಂಡು ಅದನ್ನ ನಾವು ಮಾಡ್ಬೇಕು. ಆಮೇಲೆ ಈ ಆಹಾರ ಪದಾರ್ಥ ತಿನ್ನೋದ್ರಿಂದ ನನ್ಗೆ ಪಚನ ಆಗೋದಿಲ್ಲ ಅಂತ ತಮ್ಗೆಲ್ಲರಿಗೂ ಕಂಡು ಬಂದಲ್ಲಿ ಅಂಥದನ್ನ ತಿನ್ನಕ್ಕೆ ಹೋಗ್ಬೇಡಿ. ಆಮೇಲೆ ತುಂಬಾ ಈಗಿನ ಕಾಲದಲ್ಲಿ ಏನಾಗುತ್ತೆ, ಫ್ರಿಡ್ಜ್ ಅಲ್ಲಿ ಇರುವಂತಹ ನೀರು ಅದನ್ನ ಎಸ್ಪೆಷಲಿ ಊಟ ಮಾಡ್ಬೇಕಾದ ಸಮಯದಲ್ಲಿ ಈ ಉಷ್ಣಾಂಶದ ವೈಪರೀತ್ಯವನ್ನು ಉಂಟು ಮಾಡೋದ್ರಿಂದ ಹಾಗೂ ನಮ್ಮ ಅನ್ನದ ರಸ ಬಿಡುಗಡೆ ಮಾಡೋದು ಅನ್ನದ ರಸದ ಬಿಡುಗಡೆ ಮಾಡೋದನ್ನ ವೈಪರೀತ್ಯವನ್ನು ಉಂಟು ಮಾಡೋದ್ರಿಂದ ತಾವೆಲ್ಲರೂ ಈ ಚಿಲ್ಡ್ ವಾಟರ್ ಆಗ್ಲಿ, ನಮ್ಮ ಶರೀರದ ಉಷ್ಣತೆಗೆ ಕಮ್ಮಿಯಾಗಿ ಇರುವಂತಹ ಉಷ್ಣತೆಯಲ್ಲಾಗ್ಲಿ ಹಿತಕರವಾಗಿದ್ರೆ ತಗೊಳ್ಳಿ, ಆದ್ರೆ ತುಂಬಾ ಚಿಲ್ಡ್ ಆಗಿರೋದ್ ಮಾತ್ರ ದಯಮಾಡಿ ತಗೊಳಕ್ ಹೋಗ್ಬೇಡಿ. ಆಮೇಲೆ ತುಂಬಾ ನೀರು ಕುಡಿಯೋದಾಗ್ಲಿ, ತುಂಬಾ ನಿಮ್ಗೆ ಹೇಗಿರುತ್ತೆ ಅಂದ್ರೆ ಮನಸ್ಸಿಗೆ ತೃಪ್ತಿ ಬರೋವರೆಗೂ ಕುಡಿಬಹುದು, ಅದಲ್ಲದೆ ಯಾರೋ ಹೇಳಿದ್ರೆ ಅಂತೇಳಿ 4 ಲೀಟರ್ 5 ಲೀಟರ್ ಅದೆಲ್ಲ ತಗೊಳಕ್ ಹೋಗ್ಬೇಡಿ. ಆಮೇಲೆ ಊಟ ಮಾಡ್ಬೇಕಾದ್ರೆ ಏನ್ ಮಾಡಿ, ಆದಷ್ಟು ಫ್ರೆಶ್ ಆಗಿರುವಂತದ್ದು, ಅಂದ್ರೆ ನಮಗೆ ಯಾವ ಆಹಾರ ನಮ್ಮ ಮನೆಯಲ್ಲಿ ಮಾಡಿ ತಂದು ಕೊಡ್ತಾರೆ ಬಿಸಿ ಬಿಸಿಯಾಗಿರುತ್ತೆ ಅದನ್ನೇ ತಗೊಳ್ಳೋದೊಂದು ಪ್ರಯತ್ನ ಮಾಡಿ. ಯಾಕೆಂದ್ರೆ ಉಳಿದಿರುವಂತಹ ಆಹಾರಗಳು ಅಷ್ಟಾಗಿ ಸ್ಟೇಲ್ ಫುಡ್ಸ್ ಆರ್ ನಾಟ್ ಗುಡ್. ಆಮೇಲೆ ಈ ಫ್ರೋಜನ್ ಫುಡ್ ಬಗ್ಗೆನೂ ಅಷ್ಟೇ, ಬೂಸ್ಟ್ಗೆ ಸಂಬಂಧಪಟ್ಟಂತಹ ಸುಮಾರು ಆಕ್ಟಿವಿಟೀಸ್ ಅದು ಕ್ರಿಮಿಗಳಾಗ್ಲಿ ಅದರಲ್ಲಿ ಇರೋದ್ರಿಂದ ಫ್ರೋಜನ್ ಫುಡ್ ಅನ್ನು ತಾವು ಆದಷ್ಟು ತಗೊಳಕ್ ಹೋಗ್ಬೇಡಿ. ಹಾಗೂ ಯಾವ ಆಹಾರದಲ್ಲಿ ತುಂಬಾ ಸ್ಪೈಸಿ ಆಗಿರುತ್ತೆ ಅಥವಾ ತುಂಬಾ ಹುಳಿ ಆಗಿರುತ್ತೆ ಅಥವಾ ತುಂಬಾ ಉಪ್ಪು ಆಗಿರ್ತಾರೆ, ಏನೇ ಮಾಡಿಬಿಟ್ಟಿದ್ದಾರೆ ತಿಂದು ಬಿಡೋಣ ಅನ್ನೋದು ಪ್ರಯತ್ನವನ್ನು ದಯವಿಟ್ಟು ಮಾಡಬೇಡಿ. ಯಾಕೆಂದ್ರೆ ತಿನ್ನುವವರು ನೀವೇ, ಹೊರಗೆ ಹಾಕುವವರು ನೀವೇ. ಈ ಪ್ರಯತ್ನದಲ್ಲಿ ನಮ್ಮ ಅಂಗಾಂಗಗಳು ಕಷ್ಟಪಡ್ತವೆ,
unnecessary taxation on the organs will be is what is the result of consumption of too spicy sour and salty food adike amile fatty food also adike tavella yen maadi intha ond aahara padarthadalli it is better to avoid that adike compensatory agi yen sigutto adanella naavu maartta hogbodu so aahara padathigalalli iga tamgella helidane yavaga higa yen maadbekittu ante andre naavu namma aahara padathi ಚೆನ್ನಾಗಿತ್ಕೊಂಡಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಯಾವುದನ್ನ ತಿನ್ನೋದ್ರಿಂದ ನಮ್ಮ ಶರೀರದ ಆ ಸಮತೋಲನೆ ಉಂಟಾಗುತ್ತೆ, ದಯಮಾಡಿ ಅಂಥದನ್ನ ತಿನ್ನಕ್ ಹೋಗ್ಬೇಡಿ. ಯಾವ ಆಹಾರ ಪದಾರ್ಥಗಳು ಇಷ್ಟವಾಗಿ ತಮಗೆ ಸೇರುತ್ತೋ ಹಾಗೂ ತಮ್ಮಲ್ಲಿ ಇದು ಪಚನ ಆಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೋ ಅಂಥದನ್ನೆಲ್ಲ ತಾವು ದಯಮಾಡಿ ತಗೊಳ್ತಾ ಬನ್ನಿ. ಈ ಫ್ರೋಜನ್ ಫುಡ್ ಆಗ್ಲಿ ಐಸ್ ಆಗ್ಲಿ ಇದನ್ನ ಮೇಲಿನ ಮೇಲೆ ತಿನ್ನೋದ್ರಿಂದ ನಮ್ಮ ಆಹಾರ ಇದು ಅನ್ನ ಪಚನ ಮಾಡುವಂತಹ ಕ್ರಿಯೆ ಮೇಲೆ ದುಷ್ಪರಿಣಾಮವನ್ನು ಕೊಡುವಂತಹ ಈ ಆಹಾರ ಖಾದ್ಯ ಪದ್ಧತಿಗಳನ್ನು ಆದಷ್ಟು ಮೇಲಿನ ಮೇಲೆ ತಿನ್ನೋದನ್ನ ಮಾಡಕ್ ಹೋಗ್ಬೇಡಿ. ಹಾಗೂ ಆ ಸ್ಥಾನಿಕವಾಗಿ ಏನ್ ಸಿಗುತ್ತೆ ಅಂತದನ್ನ ತಾವು ದಯಮಾಡಿ ತಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಂಡು ಉತ್ತಮವಾದ ಆರೋಗ್ಯವನ್ನು ಪಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಸೊ ಈ ಎಲ್ಲ ಒಂದು ಅಂಶಗಳನ್ನ ಇಟ್ಕೊಂಡು ಅಲ್ಟಿಮೇಟ್ಲಿ ನಾವೇನು ನಮ್ಮ ಒಂದು ಆರೋಗ್ಯದ ರಕ್ಷಣೆ ನಮ್ಮ ಆಹಾರ ವಿಧಿ ವಿಧಾನದಲ್ಲಿ ಅದೊಂದು ಉಪಸ್ತಂಭ ಆಗಿರೋದ್ರಿಂದ ಅಂದ್ರೆ ಆಹಾರ ವಿಧಿಯೇ ನಮ್ಮ ಮೂಲ ಸ್ತಂಭ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ನಮ್ಮ ಅಂಗಾಂಗಗಳಿಗೆ ಎಲ್ಲ ನಾವು ಶಕ್ತಿ ಕೊಡುವಂತಹ ಒಂದು ಕಾರ್ಯಚಟುವಟಿಕೆ ಆಗಿರೋದು ಆಹಾರ ವಿಧಿ ವಿಧಾನ. ಅದಕ್ಕೆ ಇದನ್ನೆಲ್ಲ ಇತ್ತಿತ್ತಲಾಗಿ ಬಂದಿರುವಂತಹ ಒಂದು ಪದ್ಧತಿಗಳನ್ನ ನಾನು ನಮ್ಗೆಲ್ಲರಿಗೂ ಹೇಳ್ಬೇಕಂತ ಇದ್ದಾನೆ. ಏನಂದ್ರೆ ಈ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ ತುಂಬಾ ಇಟ್ಟುಬಿಟ್ಟು ಮೈಕ್ರೋ ಓವನ್ ಅಲ್ಲೆಲ್ಲ ಕುಕ್ ಮಾಡೋದು ದೀಸ್ ಆರ್ ನಾಟ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ಸ್. ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ಸ್ ಅಂದ್ರೆ ಎಷ್ಟೋ ಸತಿ ಕಾಂಟ್ರವರ್ಸಿಸ್ ಬರ್ತಾ ಇದೆ, ಇಂಥವನ್ನೆಲ್ಲ ತಿನ್ನೋದ್ರಿಂದ ಕಾರ್ಸಿಜೆನಿಕ್ ಮೆಟೀರಿಯಲ್ಸ್ ನಾವಾಗೆ ತಿನ್ನೋದಂತ ಮಾಡಿದ್ದೀವಿ. ಅದಕ್ಕೆ ಬಹಳ ದಿನಗಳಿಂದ ನಾವೇನು ಒಂದು ಬಿಸಿಯಾಗಿ ಮನೆಯಲ್ಲಿ ಮಾಡಿರುವಂತಹ ನಮ್ಗೆಲ್ಲರಿಗೂ ಒಂದು ಆರೋಗ್ಯಕರವಾದ ಹಾಗೂ ಈ ಡೈಜೆಸ್ಟಿವ್ ಪವರ್ ಸ್ಟಿಮ್ಯುಲೇಟ್ ಮಾಡುವಂತಹ ಆಹಾರಗಳನ್ನೇ ನಾವು ತಗೋಬೇಕು. ಹಾಗೂ ಬಿಸಿನೀರು ಕುಡಿಯುವಂತಹ ಒಂದು ಬಿಸಿನೀರ್ ಅಂದ್ರೆ ಹಿತಕರವಾಗಿ ಇನ್ ಬಿಟ್ವೀನ್ ಅಂಡ್ ಆಫ್ಟರ್ ತಗೋಬೇಕು. ಯಾರು ತುಂಬಾ ದಪ್ಪ ಇರ್ತಾರೆ ಅವ್ರು ಮೊದಲೂ ನೀರು ಕುಡಿಬಹುದು, ಯಾರು ತಮ್ಮ ವೇಟ್ ನ ಮೇಂಟೈನ್ ಮಾಡ್ತಾರೆ ಅವ್ರು ಮಧ್ಯಮವಾಗಿ ಕುಡಿಬಹುದು. ಆತರ ಬೇರೆ ಬೇರೆ ಟೈಮಲ್ಲಿ ಅದನ್ನ ವಿ ಹ್ಯಾವ್ ಟು ಅದನ್ನ ನಿಮ್ಮ ಡಾಕ್ಟರ್ಗಳು ನೋಡಿ ನೀವೇನು ಕೇಳಿದ್ರು ಅವರು ವೈದ್ಯರು ತಮಗೆ ಸೂಕ್ತವಾದ ಮಾಡಿ ಕೊಡ್ತಾರೆ. ಸೊ ಇದ್ರಲ್ಲೆಲ್ಲ ನಾವೆಲ್ಲ ಏನೊಂದು ಕನ್ಕ್ಲೂಷನ್ ಬರ್ತೀವಿ ಅಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಈ ಆಹಾರ ಪದ್ಧತಿ ಅನ್ನೋದು ಬಹಳ ಮೂಲವಾದಂಥದ್ದು. ಯಾಕಂದ್ರೆ ಇದು ಒಂದು ನಮ್ಮ ಶರೀರದ ಆರೋಗ್ಯ ಕಾಪಾಡಬೇಕಾದ್ರೆ ನಮ್ಮ ಶರೀರದ ಅಂಗಗಳಿಗೆಲ್ಲ ನಾವು ಬಯೋಎನರ್ಜಿ ಒದಗಿಸ್ಬೇಕಾದ್ರೆ ಮಾಡುವಂತಹ ಒಂದು ಚಟುವಟಿಕೆ. ಇದನ್ನ ನಾವು ಮಾಡದೇ ಇದ್ರೆ ಇದನ್ನ ನಾವು ಸರಿಯಾಗಿ ಮಾಡದೇ ಇದ್ದಲ್ಲಿ ನಾವು ಆರೋಗ್ಯವನ್ನು ಯಾವ ಕಾರಣಕ್ಕೂ ನಾವು ಎಸ್ಟಾಬ್ಲಿಷ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ತಾವೆಲ್ಲರೂ ಈ ಆಹಾರ ಪದಾರ್ಥಗಳನ್ನು ಈಗ ಯಾವ್ದು ಬೇಕು ಯಾವ್ದು ಬೇಡ ಯಾವ್ದ್ರಿಂದ ನಮ್ಗೆ ಶರೀರವನ್ನು ನಾವು ಬಹಳ ಸದೃಢವಾಗಿ ಕಾಯ್ಕೋಬಹುದು ಆ ತರದ್ದೆಲ್ಲ ನಾವು ಅಳವಡಿಸ್ಕೊಂಡು ಆಹಾರ ಪದ್ಧತಿಯನ್ನು ಇಟ್ಕೊಡಿದ್ರು ಬಹಳ ಒಂದು ಒಳ್ಳೆಯ ವಿಚಾರಗಳನ್ನ ತಿನ್ಕೊಂಡು ಈ ಆಹಾರ ಪದ್ಧತಿಗಳನ್ನ ನಾವು ರೂಢಿಯಲ್ಲಿ ತರಬೇಕಂತ ಹೇಳಿ ಅನ್ಕೊಂಡು ಈ ನಮ್ಮೆಲ್ಲರಿಗೂ ಗೊತ್ತಿರುವ ಒಂದು ಎರಡು ಮಾತುಗಳನ್ನು ಹೇಳಿ ಇವತ್ತಿನ ಆಹಾರ ವಿಧಿ ವಿಧಾನದನ್ನ ನಾನು ಯಾಕಂದ್ರೆ ಈಗ ನಾನು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ನಿಮ್ಗೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸು ಆಮೇಲೆ ಇನ್ನೂ ಕಾಂಪ್ಲಿಕೇಟೆಡ್ ಅಮಿನೋ ಆಸಿಡ್ಸ್ ಬಗ್ಗೆ ಹೇಳ್ತಾ ಹೋದಲ್ಲಿ ಇದು ಸಾಮಾನ್ಯ ಜನರಿಗೆ ಅವಶ್ಯಕತೆ ಇಲ್ಲದೆ ಇರುವಂತದ್ದು ಹಾಗೂ ಅರ್ಥವಾಗದೇ ಇರುವಂತದ್ದು. ನಾನು ಏನೇ ಹೇಳಿದ್ರು ಅದು ನೀವು ಇವತ್ತು ಕೇಳ್ಕೋತೀರಾ ನಾಳೆ ಬಿಡ್ತೀರಾ. ನಾವು ಸಾಮಾನ್ಯವಾಗಿ ಏನ್ ಮಾಡ್ಬೇಕು ನಮ್ಮ ಆಹಾರ ಪದ್ಧತಿಗಳನ್ನು ನಾನು ದಯಮಾಡಿ ಹೇಳಿದ್ದೀನಿ. ಅದಕ್ಕೆ ಈ ಮಂಕುತಿಮ್ಮನ ಕಗ್ಗದಲ್ಲೇ ಒಂದು ಕಗ್ಗವನ್ನ ತಂದು ಹೇಳಿ, ಹಾಲು ಕಾಯಿಸಿ ಹೆಪ್ಪು ನಿಕ್ಕೆ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಯಾರಿಗೂ ಗೊತ್ತಿರಲ್ಲ ಹಾಲಲ್ಲಿ ಬೆಣ್ಣೆ ಇದೆ ಅಂತ. ಹಾಲನ್ನು ಕಾಯಿಸಿ ಹೆಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲು ಬರುವಂತೆ ಬಾಳನೀ ಜಗದಿ
ಮಂತವು ಮಂತವು ಕಡಲೆಳೆಯುವುದು ಆಳಂದಿಂದ ಆತ್ಮಮತಿ ಮಂಕುತಿಮ್ಮ. ಅಂದ್ರೆ ನಿಮ್ಮ ವಿಚಾರಧಾರೆಗಳನ್ನು ಹಾಗೆ ಇರಬೇಕು, ನಿಮ್ಮ ಆತ್ಮದಿಂದ ನಿಮ್ಮ ಆತ್ಮದ ಪ್ರಯತ್ನ, ನಿಮ್ಮ ಒಂದು ಒಳ್ಳೆ ವಿಚಾರಗಳ ಪ್ರಯತ್ನ, ಹಾಗೂ ನಿಮ್ಮ ಈ ಒಂದು ಅವಕಾಶ, ದೇವರು ಇದೇನು ಅವಕಾಶ ಒಂದು ಜನ್ಮದಲ್ಲಿ ಕೊಟ್ಟಿದ್ದಾನೆ, ಇದನ್ನೆಲ್ಲ ನಾವು ಮಂಥವಂದ ಮಂಥ ಅಂದ್ರೆ ಈ ಬೆಣ್ಣೆ ಕಡಿಯುವಂತಹ ಕಡುಗೋಲು, ಇದನ್ನ ಇದ್ರ ತರ ಉಪಯೋಗಿಸ್ಕೊಂಡು ನಮ್ಮ ಆಳದಿಂದ ಆತ್ಮದಿಂದ ಬರುವಂತಹ ಸಂತೋಷವನ್ನು ಇತರರಿಗೆ ಹಂಚಿ ಹಾಗೂ ನಮಗೂ ಸಂತೋಷವನ್ನು ಪಟ್ಟು ನಾವೊಂದು ಜೀವನದ ವೈವಿಧ್ಯತೆಯನ್ನು ಕಾಪಾಡ್ಕೋಬೇಕು, ಜೀವನದ ವೈವಿಧ್ಯತೆಯನ್ನು ಇತರರಿಗೂ ತಿಳಿಸ್ಬೇಕು. ಈ ತರ ಹೇಳಿ ಆಹಾರ ವಿಧಾನ ವಿಧಿ ವಿಧಾನದ ಒಂದು ಚಾಪ್ಟರ್ ಅನ್ನ ನಾನು ಇಲ್ಲಿ ಕೊನೆಗೊಳಿಸ್ತೇನೆ. ಇನ್ನು ಬರುವಂತದ್ದು ನಮ್ಮ ರೋಟರಿ ನಾಗರಾಜ್ ಅವ್ರು ಹೇಳಿದಂಗೆ ಬಕಾಸುರನ ನಿದ್ರಾ ಒಂದು ಶ್ಲೋಕ, ನಿದ್ರಾ ಒಂದು ನಿದ್ರಾದ ದಿನಚರ್ಯೆ. ಇದನ್ನ ನಾನು ಮುಂದಿನ ಶನಿವಾರ ಒಂದು ತಗೊಂಡು ದಿನಚರ್ಯದ ಬಹುಭಾಗದ ಒಂದು ತಿಳುವಳಿಕೆನ ಇಲ್ಲಿಗೆ ಎಂಡ್ ಮಾಡ್ತೇನೆ. ತಮ್ಮಲ್ಲಿ ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರನ್ನ ನನಗೊಂದು 5-10 ನಿಮಿಷದಲ್ಲಿ ಕೇಳಿ ಮುಗಿಸ್ಬೇಕಾಗಿ ಕೇಳ್ಕೊತೇನೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನವ ಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳದಂತೆ ಡಾಕ್ಟರ್ ಕೂಡ ಆಹಾರದ ವಿಧಿಯನ್ನ ತಿಳಿಸಿದ್ದಾರೆ. ಯಾರಾದ್ರೂ ಕ್ವಶನ್ ಕೇಳೋದಾದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಯಾರು ಕೇಳೋದಿದೆ ಕೇಳಿ ದಯವಿಟ್ಟು. ಗುರುಗಳೇ ನಮಸ್ತೆ. ನಮಸ್ತೆ ನಮಸ್ತೆ ಡಾಕ್ಟರ್ಗೆ. ಡಾಕ್ಟ್ರು ಬಹಳಷ್ಟು ಆಹಾರದ ಬಗ್ಗೆ ಎಲ್ಲ ಹೇಳಿದ್ರೆ ಬಹಳ ಸಂತೋಷ ಆಯ್ತು. ಬಟ್ ನನ್ನ ಒಂದು ಸಣ್ಣ ವಯಸ್ಸಿನಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಏಕಾದಶಿ ಉಪವಾಸ ಉಪವಾಸ ಮಾಡ್ಬೇಕಣಪ್ಪ ಯಾವಾಗ್ಲೂ ನೀವು ಅಂತೇಳಿ, ಮಕ್ಕಳಾಗಿರುವಂತವ್ರು ದೊಡ್ಡವರು ಏಕಾದಶಿ ಉಪವಾಸ ಅಂತ. ಅವತ್ ನಮ್ಗೇನ್ ಮಾಡೋರು ಅಂದ್ರೆ ಏಕಾದಶಿ ಉಪವಾಸ ದಿನ ಉಪ್ಪಿಟ್ಟು ತಂದು ಕೊಡೋರು. ಅವತ್ತಿಂದ ಇವತ್ತಿನವರೆಗೂ ಉಪ್ಪಿಟ್ಟು ಕಂಡ್ರೆ ಅಲರ್ಜಿ ಆಗ್ಬಿಟ್ಟಿದೆ, ಉಪ್ಪಿಟ್ಟು ಮಾಡಿ ಮಾಡಿ. ಹೀಗಾಗಿ ಆಮೇಲೆ ಕೆಲವೊಂದು 15 ದಿನಕ್ಕೊಮ್ಮೆ ನಮ್ಮ ಅಜ್ಜಿ ಏನ್ ಮಾಡೋರು, ಹಿಂದಿನ ಕಾಲದಲ್ಲೇ ಮನೆ ಹಿಂಭಾಗದಲ್ಲಿ ಹರಳೆಣ್ಣೆ ಕಾಯಿಸೋರು, ಬಿಸಿ ಬಿಸಿ ಹರಳೆಣ್ಣೆನ ಕುಡಿಸಿ ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿಸಿ ಒಂಥರ ಮಾಡೋರು. ಅದೇ ಒಂದು ಟೆಕ್ನಿಕ್ ಇರೋದು. ಇನ್ನೊಂದು ಸ್ವಲ್ಪ ಯಾವುದು ನಮ್ಮ ಸೈಂದ್ರವ ಲವಣ ಮತ್ತೆ ಬಿಸಿ ನೀರನ್ನು ಕುಡಿಸಿ ಕೂಡ ನಮ್ಮ ದೇಹದ ಒಂದು ಶುದ್ಧಿ ಆಗತ್ತೆ. ಅದಾದ್ಮೇಲೆ ಮೆದು ಆಹಾರ ತಿನ್ಬಹುದು, ಗಟ್ಟಿ ಪದಾರ್ಥ ತಿನ್ನಬಾರದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ರು. ನಿಮ್ಮ ಈ ಒಂದು ಆಹಾರ ಪದ್ಧತಿ ನಾವು ಇವತ್ತು ಕೇಳಿದಾಗ ನಾವು ನಮ್ಮ ಮನೆಯವರು ಫಸ್ಟ್ ನಮ್ಮ ಮನೆಯವರೇ ಕೈ ರೈಸ್ ಮಾಡಿದ್ರು, ನಾನೊಂದು ಕ್ವಶನ್ ಕೇಳ್ಬೇಕು ಉಪವಾಸ ಹೆಂಗ್ ಮಾಡ್ಬೋದು ಹಾಗೆ ಅಂತೇಳಿ. ಆಯ್ತಮ್ಮ, ಅದು ಒಂದು ಉಪವಾಸದ ಬಗ್ಗೆನು ಕೂಡ, ಯಾಕೆಂದ್ರೆ ನಮ್ಮ ಶಕ್ತಿ ಹೀನತೆ ಇಲ್ಲದೆ ಉಪವಾಸ ಮಾಡ್ಬೇಕು ಅಂತೇಳಿ, ಬರೀ ತರಕಾರಿಯನ್ನು ತಿಂದೆ ಕೂಡ ಉಪವಾಸ ಮಾಡ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಹೀಗಾಗಿ ಮುಂದಿನ ಶನಿವಾರ ಆ ವಿಚಾರದ ಬಗ್ಗೆ ತಾವು ವಿವರವಾಗಿ ಹೇಳಿದ್ರೆ ಬಹಳ ಅನುಕೂಲ ಆಗ್ತದೆ. ಡಾಕ್ಟರ್, ನಾವೆಲ್ಲ ನಿಮ್ಗೆ ಒಂಥರ ಫ್ಯಾನ್ ಆಗ್ಬಿಟ್ಟಿದೀವಿ. ಈಗ ಉಪವಾಸದ ಬಗ್ಗೆ, ಉಪವಾಸದ ಬಗ್ಗೆ ಈಗ್ಲೇ ಒಂದು 5 ನಿಮಿಷದಲ್ಲಿ ಸೂಕ್ಷ್ಮವಾಗಿ ಹೇಳ್ಬಿಡ್ತಾನೆ. ಈ ಉಪವಾಸ ಅನ್ನೋದು ಬಹಳ ಒಂದು ಮುಖ್ಯವಾದ ಚಟುವಟಿಕೆ. ಇದು ಆಹಾರ ವಿಧಿ ವಿಧಾನದಲ್ಲಿ ಸೇರ್ಪಡಿಸಿ ಇದೊಂದು ಸಪರೇಟ್ ಆಗಿರುವ ಒಂದು ಅಧ್ಯಯನ ಇದೆ. ಈ ಉಪವಾಸದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಈ ವರ್ಷ ಅಲ್ಲ, ಹೋದ ವರ್ಷದ ಒಂದು ನೋಬೆಲ್ ಪ್ರಶಸ್ತಿ ಜಪಾನೀಸ್ಗೆ ಬಂತು. ಆ ಜಪಾನಲ್ಲಿ ಅದರದ್ದು ಥೀಸಿಸ್ ವರ್ಕ್ ಏನಪ್ಪಾ ಅಥವಾ ರಿಸರ್ಚ್ ವರ್ಕ್ ಏನಪ್ಪಾ ಅಂದ್ರೆ, ಈ ನಮ್ಮ ಶರೀರ ಉಪವಾಸದ ಹಂತದಲ್ಲಿ ಈ ಶರೀರದಲ್ಲಿ ಇರುವಂತಹ ಕ್ಯಾನ್ಸರಸ್ ಸೆಲ್ಸ್ ನ ತಾನೇ ತಿನ್ನುತ್ತೆ ಅನ್ನೋ ಒಂದು ಒಂದು ಸೂಕ್ಷ್ಮವಾದ ವಿಚಾರದ ಬಗ್ಗೆ ರಿಸರ್ಚ್ ವರ್ಕ್ ಮಾಡಿ ಅದರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಜಪಾನ್ ದೇಶಕ್ಕೆ ಕೊಟ್ಟರು. ಅಂದ್ರೆ ಉಪವಾಸದ ಮಹತ್ವವನ್ನು ನಾವು ಈ ಆಧುನಿಕ ಶಾಸ್ತ್ರಕ್ಕೆ ಹೋಲಿಸಿ ಹೇಳಿದಾಗ ಅದನ್ನ ನಾವು ಒಪ್ಪುತ್ತೀವಿ. ಅದೇ ಉಪವಾಸ, ಅದೇ ಈ ವೈವಿಧ್ಯ ಗ್ರಂಥಗಳನ್ನೆಲ್ಲ ನಾವು ಹಿಂದಿನ ಕಾಲದಲ್ಲಿ ಈ ತರ ಮಾಡ್ತಾ ಇದ್ರು. ಈಗ ನಾವೆಲ್ಲ ನೋಡ್ತೀವಿ, ಈಗ ಉಪವಾಸ ಅನ್ನೋದು ಬರೀ ಹಿಂದೂ ಧರ್ಮದಲ್ಲಲ್ಲ, ನಮ್ಮ ಇಸ್ಲಾಂ ಧರ್ಮದಲ್ಲಿ ರಂಜಾನ್ ತಿಂಗಳಲ್ಲಿ ಸುಮಾರು 30 ದಿನಗಳ ಕಾಲ ಅವರು ಮಾಡ್ತಾರೆ. ಈ ಎಲ್ಲ ಉಪವಾಸ ಅನ್ನೋ ಮಾಡೋ ಇದ್ರ ಶ್ರೇಷ್ಠತೆಯನ್ನು ಎಕ್ಸ್ಪೀರಿಯನ್ಸ್ ಅಂದ್ರೆ, ಈ ಬಹಳ ದಿನಗಳ ಇದೊಂದು ರೂಢಿ ಮಾಡ್ಕೊಂಡು ಬಂದಿರುವಂತಹ ಚಟುವಟಿಕೆಯನ್ನ ನಾವು ಅಳವಡಿಸ್ಕೊಂಡು, ನಾವು ಯಾವಾಗ ಇದನ್ನ ಒಂದು ಆಧುನಿಕ ಶಾಸ್ತ್ರದ ಎಕ್ಸ್ಪ್ಲನೇಷನ್ ಕೊಟ್ಟು ಇದರಿಂದ ಹೀಗಾಗುತ್ತೆ ಅನ್ನಾಗ ನಮ್ ಕಣ್ ತೆರೆಯುತ್ತೆ.
ನಮ್ಮ ಬಹುಶಃ ನಮ್ಮ ಪೂಜ್ಯರಿಗೆ ಇದನ್ನೆಲ್ಲ ಅರ್ಥ ಮಾಡಿ ಹೇಳ್ಕೊಡುವಂತಹ ಒಂದು ಈ ಪದ್ಧತಿಯನ್ನು ನಾವು ರೂಢಿ ತರದೇನೆ ನಮ್ಮ ಮಕ್ಕಳಿಗೆಲ್ಲ ನಾವು ಹೇಳಿದ್ದನ್ನ ಕೇಳ್ತಾರೆ ಅನ್ನೋ ಉದ್ದೇಶದಿಂದ ಉಪವಾಸ ಮಾಡಿ ಅಂತ ಹೇಳಿ ಇದೊಂದು ಕ್ಲೆನ್ಸಿಂಗ್ ಪ್ರೊಸೀಜರ್. ಇದು ಹೇಗೆಂದ್ರೆ ನಮ್ಮ ಅಗ್ನಿ ವರ್ಧಕ ಹಾಗೂ ಅಗ್ನಿಗೆ ಒಂದು ದಿವಸ ರೆಸ್ಟ್ ಕೊಟ್ಟಂಗೆ, ಅಂದ್ರೆ ನಮ್ಮ ಶರೀರಕ್ಕೆ ಎಲ್ಲರೂ ಹೇಗೆ ಭಾನುವಾರವನ್ನ ಅಪೇಕ್ಷೆ ಪಡ್ತೀರಾ, ಈ ರಜವನ್ನ ಅಪೇಕ್ಷಿ ಬಹಳ ಹಿತವಾಗಿ ಮನೆಯಲ್ಲಿ ಎಲ್ಲರೊಟ್ಟಿಗೆ ಇರೋಣ ಅಂತ ಅಪೇಕ್ಷೆ ಪಡ್ತೀರಾ, ನಮ್ಮ ಜಠರ ಅಗ್ನಿ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಿರುತ್ತೆ ಅದಕ್ಕೊಂದು ದಿವಸ ವಿಶ್ರಾಂತಿ ಕೊಟ್ಟು, ಆ ವಿಶ್ರಾಂತಿ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಇರಬೇಕಾ ಅಥವಾ ಭಾಗಶಃ ಇರಬೇಕಾ ಅನ್ನೋದು ಅವರವರ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು. ಯಾಕಂದ್ರೆ ಅವರ ದಿನನಿತ್ಯ ಚಟುವಟಿಕೆಗಳು ಹೇಗಿರುತ್ತೆ, ಅವರು ಏನು ಇಲ್ಲದೆ ಇದ್ದಾಗ ಸಂಪೂರ್ಣವಾಗಿರ್ಬೋದು, ಅವರ ಚಟುವಟಿಕೆ ಏನಾದ್ರೂ ಇದ್ದ ಪಕ್ಷದಲ್ಲಿ ಭಾಗಶಃ ಇರ್ಬೋದು. ಸೊ ಉಪವಾಸ ಅನ್ನೋದನ್ನ ತಾವು ದಿನಚರ್ಯದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಈ ದಿನದಲ್ಲಿ ಬರುವಂತಹ ಚಟುವಟಿಕೆ ಆಗದೇ ಇರೋ ಕಾರಣ ಇದರಲ್ಲಿ ಹೇಳಿಲ್ಲ ನಾನು. ಖಂಡಿತವಾಗಿ ಅದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಪ್ರಸ್ತಾಪಿಸ್ತೇನೆ. ಥ್ಯಾಂಕ್ ಯು ಗುರುಗಳೇ. ಓಕೆ, ಹಾಗೆ ಮಲ್ತೇಶ್ ನಾಳೆ ಕಾರ್ಯಕ್ರಮದ ಎಕ್ಸ್ಪ್ಲೈನ್ ಮಾಡ್ಬಿಡೋಣ ಹೇಗೆ. ಹೇಳಿ ಸರ್, ತಿಳಿಸ್ ಸರ್ ಒಂದ್ ನಿಮಿಷ, ಯಾರು ಲಾಸ್ಟ್ ಕ್ವೆಶ್ಚನ್ ಕೇಳಿ ಆದ್ಮೇಲೆ ಹೇಳದ್ ಮಾಡಿ. ಡಾಕ್ಟರ್, ಒಂದು ಉಪವಾಸದ ಬಗ್ಗೆ ಹೇಳ್ತಾ ನಂಗೊಂದು ನೆನಪಾಯ್ತು, ಒಂದು ಸಣ್ಣದೊಂದು ಹಾಡ್ ನೆನಪಾಯ್ತು. ಆಚೆ ಮನೆ ಸುಬ್ಬಮ್ಮನಳಿಗೆ ಏಕಾದಶಿ ಉಪವಾಸ, ಏನೋ ಸ್ವಲ್ಪ ತಿಂತಾಳಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ, ಆತರ ಸ್ಟೋರಿ ಆಗ್ಬಾರ್ದು ಅಂತ ಅಲ್ವಾ. ಆಮೇಲೆ ಗಂಟೆಗೆ ಒಂದೊಂದ್ ಸೇಬು ಹಣ್ಣು, ನಿಮಿಷಕ್ಕೆ ಒಂದೊಂದ್ ಬಾಳೆಹಣ್ಣು, ಪದ್ಯ ನೆನಪಾಯ್ತು. ಸಮಯ ಕಡಿಮೆ ಇದೆ. ಕ್ವೆಶನ್ಸ್ ಪ್ಲೀಸ್. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ, ನಾನು ಸುದರ್ಶನ್. ಗುರುಗಳೇ ನಮಸ್ತೆ. ಗುರುಗಳೇ, ಈ ಸಮಯ ಆಹಾರದಕ್ಕೆ ಸಮಯ, ಇವಾಗ ಬೆಳಿಗ್ಗೆ ಟೈಮು ತಿಂಡಿ, ಮಧ್ಯಾಹ್ನ ಟೈಮ್ ಊಟ, ಮತ್ತೆ ರಾತ್ರಿ ಟೈಮ್ ಊಟ ಅನ್ನೋದಿದೆ. ಆದ್ರೆ ಕೆಲವೊಂದು ಕಾರಣಗಳಿಂದ ಕೆಲವರಲ್ಲೇನೆ ಅದಿದೆ. ಇವಾಗ ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ಟೈಮು, ಮಧ್ಯಾಹ್ನಕ್ಕೆ ಮಾಡೋದು, 12 ಟೈಮ್ ಮಾಡೋದು, ಒತ್ತಡಗಳಿಂದ ಈ ತರದಲ್ಲಿ ಸಮಸ್ಯೆಗಳು ಆದಾಗ, ಆಮೇಲೆ ರಾತ್ರಿ ಟೈಮ್ ಊಟನ 1 ಗಂಟೆಗೆ ಮಾಡೋದು, ಸಮಸ್ಯೆಗಳಿಂದ ಒತ್ತಡಗಳಿಂದ ಆದಾಗ ದೇಹದಲ್ಲಿ ಯಾವುದೇ ತರದಲ್ಲಿ ಪರಿವರ್ತನೆಗೆ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೊಳ್ಲಿಕ್ಕೆ ಆಗುತ್ತಾ, ಅದ್ ಮಾಡ್ಬೋದಾ ಆತರ, ಅದರಿಂದ ಏನೋ ತೊಂದರೆಗಳು ಆಗೋದಿಲ್ಲ ಗುರುಗಳೇ? ಈಗ ಏನಾಗುತ್ತೆ ಅಂದ್ರೆ, ನಿಮ್ಗಾಗ್ಲೇ ನಾನು ಹೇಳಿದೆ, ಮನಸ್ಸಿನ ವಿಕಾರಗಳು ಇದ್ದ ಪಕ್ಷದಲ್ಲಿ, ಅಂದ್ರೆ ಮನಸ್ಸಿಗೆ ತಮ್ಮ ಸ್ಟ್ರೆಸ್ ಅನ್ನೋದು ಬಹಳ ದೊಡ್ಡದು. ಈ ಸ್ಟ್ರೆಸ್ ಮಾಡೋದ್ರಿಂದ ತಮ್ಗೆಲ್ಲ ಹೇಳ್ತಾ ಇದ್ದೀನಿ, ಕಾರ್ಟಿಸೋಲ್ ಅನ್ನೋದನ್ನು ಹಾರ್ಮೋನ್ ಸಿಕ್ರೇಟ್ ಆಗುತ್ತೆ, ಅದರಿಂದ ಸುಮಾರು ಕಾಯಿಲೆಗಳೆಲ್ಲ ಉಂಟಾಗುತ್ತೆ. ಅದಕ್ಕೆ ಈ ಸ್ಟ್ರೆಸ್ ಕಂಡೀಷನ್ಸ್ ಅಲ್ಲಿ ನಾವು ತಿಂದ ಇರೋದು ಬಹಳ ಒಳ್ಳೇದು. ಯಾಕಂದ್ರೆ ಅಗ್ನಿ ಅಥವಾ ಜಠರಾಗ್ನಿ ಅನ್ನೋದು ಬಂದಿರಲ್ಲ, ತಮಗೆ ಯಾವಾಗ ತಿನ್ಬೇಕು ಅನ್ಸೋ ಒಂದು ಅಭಿಲಾಷೆ ಬರುತ್ತೆ ಆಗ ಮಾತ್ರ ತಿನ್ನಿ. ನಿಮ್ಗೆ ಯಾವ ಯಾವಾಗ ತಿನ್ನಬಾರ್ದು ಅಂತ ನಾನು ಹೇಳಿದೆ, ಆ ಸಂದರ್ಭದಲ್ಲಿ ಇದನ್ನೊಂದು ಸೆಂಟೆನ್ಸು ಹೇಳಿದೆ, ತಮಗೆ ಯಾವಾಗ ಹಿತಬುಕ್ ಮತ್ತು ಮಿತಬುಕ್ ಅಂದ್ರೆ ತಮ್ಮ ಮನಸ್ಸಿಗೆ ಯಾವಾಗ ತಿನ್ಬೇಕಂತ ಅನ್ಸುತ್ತೆ ದಯಮಾಡಿ ತಿನ್ನಿ. ಯಾವಾಗ ಈಗ ತಿನ್ಬೇಕು ಅನ್ನಿಸೋದು ಮೇಲೂ ತಿಂದ ಇರೋದು ತಪ್ಪು, ತಿನ್ಬೇಕು ಅನ್ನಿಸ್ದಾಗ ಖಂಡಿತವಾಗಿ ತಿನ್ಬೇಕು. ಯಾವ ಒಂದು ಒತ್ತಡಕ್ಕಾಗ್ಲಿ, ಯಾವ ಒಂದು ಈಗ ನಿಮ್ಮ ಕಾರ್ಯಚಟುವಟಿಕೆ ಮೇಲೇನೆ ಅದು ಡಿಪೆಂಡ್ ಆಗಿರುತ್ತೆ. ಸ್ಟ್ರೆಸ್ ಕಂಡೀಷನ್ಸ್ ಅಲ್ಲಿ ನಿಮಗೆ ಹಸು ಅನ್ನೋದು ತೋರದೇ ಇರಲ್ಲ, ಅದು ಅನುಭವಿಸಿದವರಿಗೆ ಗೊತ್ತಿರುತ್ತೆ. ಅದಕ್ಕೆ ಸ್ಟ್ರೆಸ್ ಕಂಡೀಷನ್ಸ್ ಇದ್ದಾಗ ಅಥವಾ ತಮ್ಮ ಕಾರ್ಯಚಟುವಟಿಕೆಗಳಿಗೆ ತಗೊಂಡಾಗ ಹೊಟ್ಟೆಯ ಹಸುವಿನ ಬಗ್ಗೆ ಗಮನ ಹೋಗಲ್ಲ. ಹಸುವಿಗೆ ಗಮನ ಹೋದ ಪಕ್ಷದಲ್ಲಿ ಏನಾಗುತ್ತೆ, ತಾತ್ಕಾಲಿಕವಾಗಿ ಹಸುವನ್ನ ಇಂಗಿಸುವಂತಹ ಪದಾರ್ಥಗಳನ್ನು ಸೇವಿಸಿ ಅಲ್ಲಿ ಮುಂದಿನ ಒಂದು ಡ್ಯಾಮೇಜ್ ಆಗದೆ ಇದ್ದಂಗೆ ನೋಡಿಕೊಂಡು ಅವರಿಗೆ ಯಾವಾಗ ಹಸು ಆಗುತ್ತೆ ಅವಾಗ ಸಂಪೂರ್ಣತೆಯನ್ನು ಸಂಪೂರ್ಣವಾಗಿ ಆಹಾರವನ್ನು ತಿನ್ಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗ್ಯಾಸ್ ಸೆಗ್ರಿಗೇಷನ್ ಆಗಲ್ಲ ಇಲ್ಲ, ಅದು ಆಗದನಕ್ಕೆ ಸಿಕ್ರೇಷನ್ ಆಗಿರಲ್ಲ. ಗ್ಯಾಸ್ಟ್ರಿಕ್ ಸೈಕಲ್ ಸಿಕ್ರೇಷನ್ ಆಗದೆ ಇದ್ದ ಪಕ್ಷದಲ್ಲಿ ಈಗ ಸಿಕ್ರೇಷನ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಆಗಿ ಗ್ಯಾಸ್ಟ್ರಿಕ್ ಸೈಕಲ್ ತನ್ನ ನಾರ್ಮಲ್ ಆಗಿರುವಂತಹ ಇದ್ದಾಗ ವಿರುದ್ಧ ಆಹಾರ ಹೋದಾಗ ಮಾತ್ರ ಗ್ಯಾಸ್ ಸೆಗ್ರಿಗೇಷನ್ ಆಗುತ್ತೆ, ಹೊರತು ಇಷ್ಟಪಟ್ಟು ಹೊಟ್ಟೆ ಹಸದಾಗ ತಿಂದಾಗ ಖಂಡಿತವಾಗಿ ಆಗಲ್ಲ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ ಸರ್. ನಟರಾಜ್ ಸರ್ ಹೇಳಿ, ಕನ್ಕ್ಲೂಡ್ ಮಾಡಿ ಸರ್. ಓಕೆ, ನಮ್ಮ ಸುಮಾರು 3 ದಿನಗಳ ಕಾಲ ನಮ್ಮ ಡಾಕ್ಟರ್ ನಾಗೇಶ್ ಅವರು ಬಹಳಷ್ಟು ವಿಚಾರವನ್ನ ನಮ್ಗೆ ತಿಳಿಸಿದ್ದಾರೆ. ಯೋಗ ಆಯ್ತು, ಜೊತೆಗೆ ಇವತ್ತಿನ ಆಹಾರ ಪದ್ಧತಿ ಆಯ್ತು. ನೆಕ್ಸ್ಟ್ ನಾಳೆ ಸೋಮವಾರದಿಂದ ಇನ್ನು ಮತ್ತೆ 3 ದಿನಗಳ ಕಾಲ
ನಮ್ಮ ಡಾಕ್ಟರ್ ಸೆಲುರಾಜ್ ಅವರು ಈ ಒಂದು ಕಾರ್ಯಕ್ರಮನ ನಡೆಸಿಕೊಡ್ತಾರೆ. ಇವಾಗ ಮೊದಲ ಮೂರ್ ನಾಲ್ಕು ದಿನ ಡಾಕ್ಟರು ಮತ್ತೆ ಯೋಗದ ಬಗ್ಗೆ ಮತ್ತೆ ಆಹಾರ ಪದ್ಧತಿ ಬಗ್ಗೆ ಎಲ್ಲ ಪ್ರತಿಯೊಂದು ವಿಚಾರ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಮನಸ್ಸು ನಿಗ್ರಹ ಮಾಡ್ಕೊಳ್ಳೋದು ಹೇಗೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಚಾರಗಳನ್ನ ಲಾ ಆಫ್ ಅಟ್ರಾಕ್ಷನ್, ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಮ್ಮ ಇದ್ರ ಮುಖಾಂತರ ಅವರ ಸಾಧನೆಯ ಮುಖಾಂತರ ನಮ್ಗೆ ವಿಚಾರ ತಿಳಿಸುವಂತವ್ರು ಇದಾರೆ. ಏನ ಬಹಳ ಡಿಸ್ಟರ್ಬೆನ್ಸ್ ಇದೆ, ಯಾರು ಗೊತ್ತಾಗ್ರಿ? ಸರ್, ಈ ವಿಚಾರ ಬಹಳಷ್ಟು ಇರ್ತದೆ. ಈಗ ಕೆಲವೊಂದು ಅವರದೇ ಆದಂತ ಒಂದು ಕಾರ್ಯಕ್ರಮ ಹಣ ಜನ ಅಂತೇಳಿ, ವ್ಯಾಪಾರಸ್ಥರು ಯಾವ ರೀತಿ ಕುತ್ಕೊಂಡಾಗ ಎಲ್ಲಿ ಯಾತಕ್ಕೆ ಹಣ ಕಮ್ಮಿ ಆಗ್ತದೆ, ಕೆಲವೊಂದು ಆಪರ್ಚುನಿಟೀಸ್ ಕಮ್ಮಿ ಆಗ್ತಾ ಇರತ್ತೆ, ಯಾಕೆ ಅದು ನಮ್ಮ ಮಾನಸಿಕ ಸ್ಥಿತಿ ಮೇಲೆ. ಯಾರೋ ಒಬ್ಬ ಒಳ್ಳೆ ಗಿರಾಕಿ ಬಂದಾಗ ಅವನ ಮೇಲೆ ನಾವು ಕೋಪ ಮಾಡ್ಕೊಂಡಾಗ ನಮ್ಮ ಆ ಗಿರಾಕಿ ನಾವು ಕಳ್ಕೊಂತೀವಿ. ಬಟ್ ಯಾವ್ದು ತಗೊಳ್ಳೇಬಾರ್ದು ಅಂತ ಬಂದಿರೋಂತ ಮನುಷ್ಯನ ಹತ್ರ ಕೊಂಡುಕೊಳ್ಳೋ ಅಂತ ವಿಚಾರ ಇರೋಂತದ್ದೇನೆ ಈ ಲಾ ಆಫ್ ಅಟ್ರಾಕ್ಷನ್. ನಮ್ಮ ಮನಸ್ಸಿನ ಸ್ಥಿತಿಯನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಿದ್ರೆ ಅಷ್ಟು ಜನ ನಮ್ಗೆ ಒಳ್ಳೆಯವರಾಗ್ತಾರೆ, ನಮ್ಮ ದೇಹ ಕಂಟ್ರೋಲ್ ಆಗ್ತದೆ, ನಮ್ಮ ಬುದ್ಧಿ ಕಂಟ್ರೋಲ್ ಆಗ್ತದೆ, ನಮ್ಮ ಸುತ್ತಲಿನ ಜನ ಕಂಟ್ರೋಲ್ ಆಗ್ತಾರೆ. ಇದನ್ನೆಲ್ಲ ಯಾವ ರೀತಿ ಮಾಡ್ಬೇಕು ಅಂತೇಳಿ ಸುಮಾರು ಅವರು 10 ದಿನದ ಕಾರ್ಯಕ್ರಮವನ್ನು 3 ದಿನಕ್ಕೆ ಕನ್ಕ್ಲೂಡ್ ಮಾಡಿಕೊಂಡು ಒಂದು ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ನಮಗೋಸ್ಕರ ಸಮೃದ್ಧಿಯ ಒಂದು ಸಾಧನೆಗೋಸ್ಕರ ಅವ್ರು ನಮ್ಮ ಗ್ರೂಪಿಗೆ ಬರ್ತಾ ಇದ್ದಾರೆ. ಅವರನ್ನು ಕೂಡ ಬಹಳ ಆತ್ಮೀಯವಾಗಿ ನಾಳೆ ಸ್ವಾಗತ ಮಾಡೋಣಂತೆ. ತಾವು ಕೂಡ ತಮ್ಮ ಸಂಸಾರದ ಸಮೇತ ಆ ಒಂದು ವಿಚಾರವನ್ನ ಕೇಳಿ ಸ್ಪೀಕರ್ ಫೋನ್ ಹಾಕೊಂಡು ಅಲಾರಾಮ್ ಇಟ್ಕೊಳ್ಳಿ, 5 ನಿಮಿಷದ ಮುಂಚೆ ಬನ್ನಿ. ಎಲ್ಲರೂ ಕೂಡ ತಮ್ಮ ಸ್ನೇಹಿತರಿಗೂ ಈ ಒಂದು ಲಿಂಕ್ ಅನ್ನ ಕಳಿಸಿ. ಯಾಕೆಂತಂದ್ರೆ ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರೆಲ್ಲರೂ ಈ ಕಾರ್ಯಕ್ರಮವನ್ನು ಅನುಭವಿಸ್ಕೋಬೇಕು. ಯಾಕೆಂದ್ರೆ ಮಕ್ಕಳಿಂದ ತೊಂದರೆ ಅನುಭವಿಸೋರು ಇದ್ದಾರೆ, ನಮ್ಮಿಂದ ಮಕ್ಕಳು ತೊಂದರೆ ಆಗ್ಬಾರ್ದು ಅನ್ನೋಂಥವ್ರು ಇದ್ದಾರೆ. ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ನೆಕ್ಸ್ಟ್ ನಮ್ಮ ಉದಯಾಚಾರ್ಯವರು ಬಹಳ ಬೇಡಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ವಾಸ್ತು ಆಚಾರ್ಯ ಅವರು ಕೂಡ ನಮ್ಮ ವಾಸ್ತುವಿನ ಹೇಗೆ ನಮ್ಮ ಮನಸ್ಥಿತಿಯ ಏ ರೀತಿ ಸರಿಯಾಗಿರುತ್ತೋ ಹಾಗೆ ನಮ್ಮ ಮನೆ ಸ್ಥಿತಿಯನ್ನು ಕೂಡ ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಅವರು ಒಂದ್ 2-3 ದಿನದ ತರಗತಿಯನ್ನು ತಗೊಂತಾರೆ. ಅದೆಲ್ಲ ಆದ್ಮೇಲೆ ನಿಮಗೆ ಗೊತ್ತೇ ಇದೆ ನಮ್ಮ ಮಾಲತೇಶ್ ಅವರು ನಮ್ಮ ಎಲ್ಲಾದ್ರೂ ಹಣೆ ಬರಹ ಸರಿ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇರ್ತದೆ. ಈ ಹಣೆ ಬರವನ್ನ ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಾಲತೇಶ್ ಅವರು ಕೂಡ ಹೇಳ್ತಾರೆ. ಇವತ್ತಿನ ಈ ಎಷ್ಟು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿಕೊಟ್ಟ ಮಾಲತೇಶ್ ಅವರಿಗೆ, ಉದಯಾಚಾರ್ಯ ಅವರಿಗೆ, ನಮ್ಮ ನ್ಯೂಮರಾಲಜಿ ಅಂಬರೀಶ್ ಅವರಿಗೆ, ಮತ್ತೆ ನಮ್ಮ ಬಹಳ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ಆರಾಧ್ಯ ಅವರಿಗೆ, ಮತ್ತೆ ಇವೆಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿ ಇರುವ ಅರಿಯಂತ ನಾಗರತ್ನಮ್ಮ ಅವರಿಗೆ, ಅವ್ರಿಗೆಲ್ಲ ಧನ್ಯವಾದ ಹೇಳ್ತೇನೆ. ನಾಳೆ ದಿನ ಮರೆಯದ ಹಾಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಬನ್ನಿ. ನೀವು ಏನ್ ಲಿಂಕ್ ಇದೆ ಇದನ್ನೆಲ್ಲ ತಮ್ಮ ಬೇರೆ ಬೇರೆ ಗ್ರೂಪ್ಗಳಿಗೆ ಕೊಡಿ. ಇದೊಂದು ಉಚಿತ ಸೆಮಿನಾರ್, ಏಕೆಂದ್ರೆ ಯೋಗದಾನ್ ಅಂತೇಳಿ ನಮ್ಮ ಮಾಲತೇಶ್ ಮತ್ತು ಉದಯಾಚಾರ್ಯ ಅವರ ಒಂದು ಅಭಿಪ್ರಾಯದಿಂದ ಹೋದ 3 ತಿಂಗಳು ಹಿಂದ್ಗಡೆ ಮಾಡಿದ್ವಿ, ಇವಾಗ ಮತ್ತೆ ಅದನ್ನ ಮಾಡ್ತಾ ಇದೀವಿ. ಇದು ಈ ಸದುಪಯೋಗನ ನೀವು ಮಾಡ್ಕೊಳ್ಳಿ. ಯಾರೇ ಎಷ್ಟೇ ದುಡ್ಡು ಕೊಟ್ರೆ ಈ ತರ ವಿಚಾರಗಳು ನಿಮ್ಗೆ ಸಿಗೋದಿಲ್ಲ. ಇನ್ನ ಬಹಳ ಸಂತೋಷದ ವಿಚಾರ ಅಂತಂದ್ರೆ, ನಿಮ್ಮ ಇನ್ನ 3 ದಿನಗಳ ಕಾಲ ಸಮಯ ಅನೌನ್ಸ್ ಮಾಡ್ತೀವಿ. ಅರಳುಮಲ್ಲಿಗೆ ಪಾರ್ಸಾರ್ಥಿ ಅವರು ಕೂಡ ನಮ್ಮ ಜೀವನದಲ್ಲಿ ಎಷ್ಟೆಷ್ಟು ಇದು ಇರ್ತದೆ ಅಂತೇಳಿ ಗೊತ್ತಿರ್ತಾರೆ. ಅರಳುಮಲ್ಲಿಗೆ ಪಾರ್ಸಾರ್ಥಿ ಅವ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಕೂಡ ತಮ್ಗೆ ಹಮ್ಮಿಕೊಳ್ಳೋದಕ್ಕೆ ಮಾಲತೇಶ್ ಅವರು ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಅರ್ಪಿಸಿ ನನಗೊಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.